ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಹಣ ವಿಶೇಷವಾಗಿ ವಾಸ್ತು ಬಗ್ಗೆ ಮಾತಾಡಿದೆ ಅದ್ರ ಬಗ್ಗೆ ಇವತ್ತು ಮತ್ತೆ ಮತ್ತೆ ಒಂದಷ್ಟು ರಹಸ್ಯಗಳನ್ನ ವಿಶೇಷತೆಗಳನ್ನ ತಿಳಿಸ್ಕೊಳ್ಳಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ ಅದಕ್ಕಿಲ್ಲಿ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿ ಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರ ಇರೋದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಗೊತ್ತಾಯಿತು ಓಕೆ ಯಾಕಂದರೆ ಎಲ್ಲ ಬಂದಿರೋದು ಗುರುಗಳಿಂದ ಹಿರಿಯರಿಂದ ಋಷಿ ಮುನಿಗಳಿಂದ ನಮ್ಮದಂತೂ ಏನು ಇರುವುದಿಲ್ಲ ನಾವು ಅದನ್ನು ಏನು ಮಾಡ್ತೇವೆ ಅಲ್ಲಿಂದ ಕಲಿತು ನಿಮ್ಮ ಮುಂದೆ ಪ್ರಸ್ತುತ ಪಡಿಸುವಂಥ ಕೆಲಸವನ್ನು ಅಷ್ಟೇ ಮಾಡಿರ್ತೇವೆ ಬೇರೇನಿಲ್ಲ ಅದರಲ್ಲಿ ಒಂದಷ್ಟು ರಿಸರ್ಚ್ ಕೂಡ ಮಾಡಿರ್ತೇವೆ ಏನಾಗುತ್ತೆ ಏನಾಗಲ್ಲ ಓಕೆ ಗೊತ್ತಾಯ್ತು ನೀನು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾವ ವಾಸ್ತು ದೋಷ ಹೇಗೆ ಕೆಲಸ ಮಾಡುತ್ತೆ ಅದರ ಬಗ್ಗೆ ಆ ಹೇಳೋಕೆ ಪ್ರಯತ್ನ ಅಂತೂ ಮಾಡಿದ್ದೇನೆ ತೊ ಹೆದರುವಂತ ಅವಶ್ಯಕತೆ ಇಲ್ಲ ಮನೆಯಲ್ಲಿ ವಾಸ್ತುವನ್ನ ಬಹಳ ಚೆನ್ನಾಗಿ ಪ್ರಿಪೇರ್ ಮಾಡಿ ಯಾಕಂದ್ರೆ ನಿಮ್ಗೆ ಗೊತ್ತೇ ಇಲ್ಲದ ಹಾಗೆ ಏನಾಗುತ್ತೆ ನೀವು ಎಣಿಸ್ತೀರಾ ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ದೇವರ ಕೋಣೆ ಆನಂತರ ಆಗ್ನೇಯ ಭಾಗದಲ್ಲಿ ಅಡುಗೆ ಕೋಣೆ ಆನಂತರ ನೈಋತ್ಯ ಭಾಗದಲ್ಲಿ ಬೆಡ್ರೂಮ್ ಆನಂತರ ವಾಯು ವಿಭಾಗದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇಷ್ಟೇ ಗೊತ್ತಿದ್ರೆ ಸಾಕು ಸಾಕಾಗುವುದಿಲ್ಲ ಯಾಕಂದರೆ ಇಲ್ಲಿ ನಿಮ್ಮ ಮನೆಯ ಸ್ಟ್ರಕ್ಚರ್ ಹೇಗಿರ್ತದೆ ಯಾವ ಕಲರನ್ನು ಬಳಸ್ ಇದ್ದೀರಾ ಯಾವ ಟೈಲ್ಸನ್ನು ಬಳಸಿದ್ದೀರಾ ಏನು ವಸ್ತುಗಳನ್ನು ಎಲ್ಲೆಲ್ಲೆಲ್ಲ ಇಟ್ಟಿದ್ದೀರಾ ಅಥವಾ ಯಾವ ಅನ್ನ ಯಾವ ಝೋನಲ್ಲಿ ಮಾಡ್ತೀರಾ ಇದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಮ್ಯಾಟ್ರ್ ಆಗ್ತವೆ ಬಾಕಿ ಯಾವ್ದು ಕೂಡ ಮ್ಯಾಟರ್ ಆಗಲ್ಲ ಅಥವಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟಲ್ಲ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಜಸ್ಟ್ ನೀವೆಂದ್ರೆ ಟೆಸ್ಟ್ ಮಾಡಿ ನೋಡಿ ಹೌದಾ ಅಲ್ವಂತ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಈಶಾನ್ಯದ ಭಾಗವನ್ನ ನಾವು ದೇವರ ದೇವರಕೊಂಡೆಗೆ ಅಂತ ಇಟ್ಟಿರ್ತೀವಿ ಓಕೆ ಈ ಪಾಠ ಈಶಾನ್ಯದ ಭಾಗ ದೇವರಕೋಂಡೆ ಈಶಾನ್ಯ ಭಾಗ ಅಂದ್ರೆ ಏನು ಪೂರ್ವ ಮತ್ತೆ ಉತ್ತರ ಸೇರುವ ಜಾಗ ಅದನ್ನ ಈಶಾನ್ಯ ಭಾಗ ಅಲ್ವಾ ಅದನ್ನ ಆ ಕ್ಲಾಸಿಕಲ್ ಟೆಕ್ಸ್ಟ್ ಅಲ್ಲಿ ಏನು ಹೇಳಿದ್ದಾರೆ ಅದನ್ನು ವಿಶೇಷ ರೀತಿಯಲ್ಲಿ ಅದು ದೇವರ ಕೋಣೆನ ಮಾಡಿಕೊಳ್ಳಿ ದೇವಮೂಲ ಅಂತ ಕರೆದು ಓಕೆ ಈಗ ದೇವರ ಕೋಣೆಯಲ್ಲಿ ಮಾಡ್ಕೊಂಡಿರ್ತೀರಲ್ವಾ ದೇವರ ಕೋಣೆ ಮಾಡ್ಕೊಳ್ಳಿಕ್ಕೂ ಕೂಡ ಕೆಲವೆಲ್ಲ ನಿಯಮಗಳಂತೂ ಖಂಡಿತ ಇರುತ್ತೆ ನಿಯಮಗಳು ಆಗಿರ್ತವೆ ಅದನ್ನ ಕೆಲವರೆಲ್ಲ ತುಂಬ ದೇವರ ಫೋಟೋ ಇಟ್ಕೊಳ್ತಾರೆ ಅಲ್ವಾ ಕೆಲವರು ಟೈಲ್ಸ್ ಅಲ್ಲಿ ದೇವರನ್ನ ಇದೆಲ್ಲ ತುಂಬಾನೇ ನೀವು ತಪ್ಪು ಮಾಡ್ಕೊಳ್ತಾರೆ ದೇವರ ಫೋಟೋ ಎಷ್ಟು ಇರಬೇಕು ಒಂದು ಮೂರಿಂದ ನಾಲ್ಕು ಫೋಟೋ ಅದಕ್ಕಿಂತ ಹೆಚ್ಚು ಫೋಟೋ ಮನೆಯಲ್ಲಿ ಆಕ್ಚುಲಿ ಇಟ್ಕೊಳ್ಳಿಕ್ಕೆ ಇಲ್ಲ ಓಕೆನಾ ಇದೊಂದು ಪರಿಸ್ಥಿತಿ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಈಶಾನ್ಯದ ಭಾಗ ಯಾವುದಕ್ಕೆ ಸಂಬಂಧ ಕೆಲಸ ಮಾಡ್ತದೆ ಅದು ಗುರುವಿನ ಜಾಗ ಗುರುವಿಗೆ ಸಂಬಂಧ ಂತೆ ಕೇತುವಿಗೆ ಸಂಬಂಧಪಟ್ಟಂತೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಅದರ ಆ ಪಾಟನ್ನ ಬಹಳಷ್ಟು ಕ್ಲೀನ್ ಇಟ್ಕೊಳ್ಬೇಕಾಗುತ್ತೆ ವೈಟಲ್ ಎನರ್ಜಿ ಅಂತ ಏನುಂಟು ಪಾಸಿಟಿವಿಟಿ ಅಂತ ಏನು ಅದು ಅಲ್ಲಿಂದ ಬರುತ್ತೆ ಅಲ್ಲಿಂದ ಇಡೀ ಮನೆಗೆ ಪಾಸಿಟಿವ್ ಎನರ್ಜಿ ಇಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ಸೊ ಈ ರೀತಿಯಾಗಿ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಒಂದು ವೇಳೆ ನೋಡಿ ಅಲ್ಲಿ ಒಂದ್ ವೇಳೆ ಅದು ಪಾರ್ಟೇ ಕ್ಲೋಸ್ ಆಗಿದೆ ಈಶಾನ್ಯದ ಭಾಗ ಕ್ಲೋಸ್ ಆಗಿದೆ ಅಥವಾ ಈಶಾನ್ಯದ ಭಾಗದ ಕಿಟಕಿಗಳೇ ಇಲ್ಲ ಬಾಗಿಲೇ ಇಲ್ಲ ಕಿಟಕಿ ಇಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಬ್ಲಾಕ್ ಆಗಿಬಿಟ್ಟಿದೆ ಭಾರದ ವಸ್ತುಗಳನ್ನು ಇಟ್ಟು ಬಿಟ್ಟಿದ್ದೀರಾ ಅಲ್ವಾ ಅಥವಾ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಇಂತಹ ಆಂಟಿ ಕಲರ್ ಪೇಂಟ್ಸ್ ಕೊಟ್ಟು ಬಿಟ್ಟಿದ್ದೀರಾ ಅಲ್ವಾ ಸೊ ಈ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಈಶಾನ್ಯದ ಭಾಗ ಟೋಟಲಿ ಡೆಸ್ಟ್ರಾಯ್ ಆಯಿತು ಅದರ ಮುಖಾಂತರ ಏನಾಗುತ್ತೆ ಈಶಾನ್ಯದ ಭಾಗದಿಂದ ನಿಮ್ಗೆ ಯಾವ ಥಾಟ್ಸ್ ಜನರೇಟ್ ಆಗಬೇಕು ಅಥವಾ ಯಾವ ಐಡಿಯಾಸ್ ಬರಬೇಕು ಅಥವಾ ನಿಮ್ಗೆ ಏನಾದ್ರೂ ಸಮಸ್ಯೆ ಕ್ರಿಯೇಟ್ ಆದಾಗ ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ಲಿಕ್ಕೆ ಯಾವ ದಾರಿ ಕಂಡು ಬರಬೇಕು ದಾರಿ ಕಂಡು ಬರಲ್ಲ ಆಗ ಬ್ಲಾಕ್ ಆಗ್ಬಿಡ್ತಿರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈ ಸಮಸ್ಯೆ ಅಂತ ಖಂಡಿತ ಇದ್ದೇ ಇದೆ ಬಟ್ ಅದನ್ನ ಅಲ್ಲಿ ಒಂದು ಎರಡು ಕಿಟಕಿಯನ್ನ ಇಟ್ಕೊಂಡು ಅಲ್ವಾ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಎರಡು ಕಿಟಕಿಗಳನ್ನು ಇಟ್ಟುಕೊಂಡು ನೀವೇನಾದರೂ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ನೋಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ಆ ಜಾಗವನ್ನು ಖಾಲಿಯಾಗಿಟ್ಟು ಆ ಜಾಗದಲ್ಲಿ ಯಾವುದೇ ರೀತಿಯ ಒಂದು ಡಂಪ್ ಮಾಡಿಕೊಳ್ಳದೆ ಅಥವಾ ಆ ಟಾಯ್ಲೆಟ್ ಬಾತ್ರೂಮ್ ಬಾರದ ಹಾಗೆ ಡಂಪ್ ಮಾಡಿಕೊಳ್ಳದೆ ಆನಂತರ ನೀವು ಡಸ್ಟ್ಬಿನ್ ಅನ್ನು ಇಡದೆ ಅಥವಾ ಡಸ್ಟ್ಬಿನ್ ಅನ್ನು ಅಲ್ಲಿ ಇಡಬಾರ್ದು ಆನಂತರ ನೀವು ವಿಶೇಷ ಬಾರದ ವಸ್ತುಗಳನ್ನ ಇಡಬಾರ್ದು ಇದನ್ನೆಲ್ಲ ನೀವು ಮೇಂಟೈನ್ ಮಾಡಿದಾಗ ಆ ಪಾಟನ್ನು ಆದಷ್ಟು ಖಾಲಿ ಇಟ್ಟಾಗ ಏನಾಗುತ್ತೆ ಮೇ ಬಿ ನಿಮಗೆ ಈಶಾನ್ಯದ ಭಾಗದಿಂದ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ದೇವರ ಫೋಟೋ ಏನೆಲ್ಲ ದೇವರ ಫೋಟೋನ ಇಟ್ಕೊಂಡು ಅದೆಲ್ಲ ನಿಮ್ಮ ಥಾಟ್ ಪ್ಯಾಟರ್ನ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಅಂದ್ರೆ ನಿಮ್ಮ ಒಂದು ಮಾನಸಿಕತೆ ಅಥವಾ ನಿಮ್ಮ ಒಂದು ಯೋಚನಾ ಲಹರಿ ಯಾವ ದಿಕ್ಕಿನಲ್ಲಿ ಕೆಲಸ ಮಾಡ್ತದೆ ಎಂಬುದನ್ನು ನಿಮ್ಮ ಮನೆಯಲ್ಲಿದ್ದ ದೇವರ ಫೋಟೋ ಕತೆ ಹೇಳುತ್ತೆ ಇದು ವಿಷಯ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ಗಂಡು ಮಕ್ಕಳು ಯಾವ ರೀತಿ ಬೆಳಿಬೇಕು ಅಥವಾ ಯಾವ ರೀತಿ ಇರಬೇಕು ಎಂಬುದನ್ನು ನಿಮ್ಮ ಮನೆಯ ದೇವರ ಕೋಣೆ ಅಥವಾ ದೇವರ ಫೋಟೋ ಕತೆ ಹೇಳುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಅದಕ್ಕೆ ಹೇಳುದು ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ದೇವರ ಫೋಟೋಗಳನ್ನ ಇಟ್ಕೊಳ್ಳಿ ನೋಡಿ ಎಲ್ಲೆಲ್ಲ ದೇವರ ಫೋಟೋ ಇಟ್ಕೊಳ್ಬಹುದು ಈಶಾನ್ಯ ಭಾಗದಲ್ಲಿ ಇಟ್ಕೊಳ್ಬಹುದು ಪೂರ್ವದ ಭಾಗದಲ್ಲಿ ಇಟ್ಕೊಳ್ಬಹುದು ಉತ್ತರದಲ್ಲಿ ಇಟ್ಕೊಳ್ಬಹುದು ಪಶ್ಚಿಮದಲ್ಲಿ ಇಟ್ಕೊಳ್ಬಹುದು ಇಷ್ಟು ಜಾಗ ದೇವರ ಫೋಟೋಗಳನ್ನ ಇಟ್ಕೊಳ್ಳಿಕ್ಕೆ ಆದ್ಯತೆ ಅಂತ ಖಂಡಿತ ಉಂಟು ಖಂಡಿತ ಅಲ್ಲಿ ಇಟ್ಕೊಂಡಾಗ ಅಂತಹ ಸಮಸ್ಯೆ ಅಂತ ಖಂಡಿತ ಕ್ರಿಯೇಟ್ ಆಗಲ್ಲ ದಕ್ಷಿಣದಲ್ಲಿ ಆದರೂ ಇಟ್ಕೊಂಡಾಗ ಮೇ ಬಿ ಸಮಸ್ಯೆ ಕ್ರಿಯೇಟ್ ಆಗುವಂತಹ ಸಾಧ್ಯತೆ ತೀರಾ ಜಾಸ್ತಿ ನೈಋತ್ಯದಲ್ಲಿ ದೇವರ ಫೋಟೋ ಇಟ್ಕೊಂಡಾಗ ಮೇ ಬಿ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಓಕೆ ಈಗ ಏನಾಗುತ್ತೆ ಗೊತ್ತಾ ಈಗ ಏನಾಗುತ್ತೆ ನೀವೊಂದು ದೇವರ ಕೋಣೆಯಲ್ಲಿ ಇಲ್ಲಿ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ ಆ ನಂತರ ಏನಾಗಿದೆ ಒಂದಷ್ಟು ದೇವಸ್ಥಾನಗಳಿಗೆ ಹೋಗ್ತೀರಾ ಅಲ್ವಾ ಅಲ್ಲಿ ಒಂದು ದೇವರ ಫೋಟೋ ತಗೊಂಡ್ ಬರ್ತೀರಾ ಏನೋ ಹೇಳಿರ್ತಾರೆ ಇದರ ಮಹಿಮೆ ಹಾಗೆ ಉಂಟು ಹೀಗೆ ಉಂಟು ಅದ ನೀವು ದೇವರ ಫೋಟೋ ತಂದು ತಪ್ಪಂತು ಖಂಡಿತ ಅಲ್ಲ ಬಟ್ ನೀವೇನು ಮಾಡ್ತೀರಾ ದೇವರ ಕೋಣೆ ಬಿಟ್ಟು ಬೇರೆ ಕಡೆಗೆಲ್ಲ ಫೋಟೋ ಹಾಕ್ಕೊಳ್ತೀರಾ ಹಾಕೊಳ್ತೀರಾ ಐತ್ನೇ ನಿಮ್ಮ ಬೆಡ್ರೂಮಲ್ಲಿ ಅಲ್ಲಿ ಒಂದು ಫೋಟೋ ಅಡುಗೆ ಕೋಣೆಯಲ್ಲಿ ಒಂದು ಫೋಟೋ ಅಲ್ವಾ ಬೆಡ್ರೂಮಲ್ಲಿ ಅಲ್ಲಿ ಅದು ಫೋಟೋ ಹಾಕ್ಕೊಳ್ತೀರಾ ದೇವರ ಫೋಟೋ ಬೆಳಿಗ್ಗೆದ್ದ ತಕ್ಷಣ ನಾನು ದೇವರನ್ನ ನೋಡಬೇಕು ಆ ರೀತಿ ಫೋಟೋಗಳನ್ನು ಹಾಕೊಳ್ತೀರಾ ಅಡುಗೆ ಕೋಣೆಯಲ್ಲಿ ಫೋಟೋಗಳನ್ನು ಹಾಕ್ಕೊಳ್ತೀರಾ ಮಗನ ರೂಮಲ್ಲಿ ಮಗಳ ರೂಮಲ್ಲಿ ಎಲ್ಲಾ ಕಡೆ ಒಂದೊಂದು ದೇವರ ಫೋಟೋ ಅಲ್ವಾ ಸೊ ಈ ರೀತಿಯಾಗಿ ನೀವು ಎಲ್ಲಾ ಕಡೆ ಕೂಡ ದೇವರ ಫೋಟೋಗಳನ್ನು ಇಟ್ಕೊಂಡಾಗ ಏನ್ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಏನಾಗುತ್ತೆ ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಸರ್ ನಮಸ್ತೆ ನಿಮ್ಮ ಹೆಸರೇನ್ ಸರ್ ಲಿಂಗನಾಯಕ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಹೇಳಿ ಓಕೆ ವಯಸ್ಸಾಯ್ತು ನಿಮ್ಗೆ ಓಕೆ ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ ಸರ್ ಏನಿಲ್ಲ ಮನೆ ಕಂಪ್ಲೀಟ್ ಆಗಿಲ್ಲ ಜಮೀನ್ ಸೇಲ್ ಸೇಲ್ನ ವಿಷಯ ಬೇರೆ ಈಗ ಮನೆ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರಲ್ವಾ ಮನೆ ಅಂದ್ರೆ ಅರ್ಧದಲ್ಲಿ ನಿಂತಿದ್ಯಾ ಏನ್ ಮಾಡ್ಕೊಳ್ತಾ ಇದ್ದೀರಾ ನಿಂತಿದೆ ಸರ್ ನಾನು ಏನ್ ಹೇಳ್ತೀನಿ ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಂದ್ರೆ ಎಲ್ಲಿ ಈಗ ಯಾವ ಯಾವ ಮನೆಯಲ್ಲಿ ವಾಸ ಆಗಿದ್ರೆ ಈಗ ಬಾಡಿಗೆ ಮನೆಯಲ್ಲಿ ಇದ್ದೀರ ಸ್ವಂತ ಮನೆಯಲ್ಲಿ ಇದ್ದೀರ ಬಾಡಿಗೆ ಮನೆ ಓಕೆ ಅಲ್ಲಿ ಹೆಚ್ಚಾಗಿ ನಾನು ಹೇಳಿದ ದೇವರ ಫೋಟೋ ಎಲ್ಲೆಲ್ಲಿ ಇಟ್ಕೊಂಡಿದ್ದೀರಾ ಬಾಡಿಗೆ ಮನೆಯಲ್ಲಿ ಅಲ್ಲಿಂದ ತೆಗೆದು ಈಶಾನ್ಯದಲ್ಲಿ ಹಾಕಿ ದಕ್ಷಿಣದಲ್ಲಿ ಅದಂತ ಆಗುವುದೇ ಇಲ್ಲ ಅಲ್ವಾ ಅದಂತ ಆಗುದಿಲ್ಲ ಸರ್ ತೋಯ ಅದೋ ತೆಗೆದು ಬಿಡಿ ಅಲ್ಲಿಂದ ಓಕೆ ಏನಾಯ್ತು ಈಗ ಅಲ್ವಾ ದೇವ್ರ ಕೋಣೆ ಮಾಡಿದ್ರೆ ದೇವರ ಫೋಟೋಗಳನ್ನ ತೆಗೆದು ಈಶಾನ್ಯದಲ್ಲಿ ಹಾಕ್ಬೋತಾನೆ ಕೋಣೆ ಹಾಗೇನೇ ಇರಲಿ ಅದು ಮತ್ತೆ ನಿಮಗೆ ಜಮೀನು ಕೂಡ ಸೇಲ್ ಆಗ್ಲಿಕ್ಕೆ ಅದು ಮತ್ತೆ ನಿಮಗೆ ಮನೆ ಕೂಡ ಕಟ್ಲಿಕ್ಕೆ ಬಿಡಲ್ಲ ಸರ್ ಯಾಕಂದ್ರೆ ಥಾಟ್ ಪ್ಯಾಟರ್ನೇ ಸರಿ ಇಲ್ಲ ಅಂತಾಯ್ತು ಎಲ್ಲ ಕಡೆ ದೇವ್ರಿಗೆ ದೇವರ ಎಲ್ಲ ದೇವಸ್ಥಾನಗಳಿಗೆ ಸುತ್ತಂತೂ ಹಾಕ್ತೀರಾ ನೀವು ಬಟ್ ಯಾವುದೇ ಕಾರಣಕ್ಕೂ ಪ್ರಯೋಜನಕ್ಕೆ ಬಾರದಂತ ಪರಿಸ್ಥಿತಿ ಮನೆಯಲ್ಲಿ ಗಂಡು ಮಗ ಇದ್ರೆ ತುಂಬಾನೇ ಸಮಸ್ಯೆ ಅನುಭವಿಸ್ತಾನೆ ಇಂಡಿಕೇಶನ್ ಮೊತ್ತ ಮೊದಲನೇದಾಗಿ ಮನೆಯನ್ನ ಚೇಂಜ್ ಮಾಡಿ ನೋಡಿ ಸರ್ ಓಕೆನಾ ಇರುವಂತ ಬಾಡಿಗೆ ಮನೆಯನ್ನು ಚೇಂಜ್ ಮಾಡುವ ಯಾಕೆ ಯಾಕೆ ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗ ಡಿಸ್ಟರ್ಬೆನ್ಸ್ ಆಗ್ಲೇಬಾರ್ದು ಥಾಟ್ಸ್ ಬರಲ್ಲ ಥಾಟ್ಸ್ ಬರಲ್ಲ ಮತ್ತೆ ಐಡಿಯಾಸ್ ಬರಲ್ಲ ಏನ್ ಮಾಡೋಕ್ಕ ಗೊತ್ತಾಗಲ್ಲ ಕಣ್ಣು ಕತ್ತಲೆ ಬಂದ್ಬಿಡುತ್ತೆ ಮುಂದಿನ ದಾರಿ ಕಾಣಲ್ಲ ಈ ಪರಿಸ್ಥಿತಿ ಲಿಂಗನಾಯಕವರು ಅರ್ಥ ಆಯ್ತಾ ಅಥವಾ ಏನ್ ಮಾಡ್ತೀರಾ ಅದು ಅದಕ್ಕೆ ಟ್ರೀಟ್ಮೆಂಟ್ ಟ್ರೀಟ್ ಮಾಡುವ ಹಾಗೆ ಇಲ್ವೇ ಇಲ್ಲ ರೈಟ್ ಅದನ್ನು ಏನ್ ಮಾಡ್ಬೇಕಾಗುತ್ತೆ ವಿಶೇಷತೆ ಹೇಳ್ಬೇಕಾದ್ರೆ ಮನೆಯನ್ನ ಚೇಂಜ್ ಮಾಡಿ ಬೇರೆ ಕಡೆಗೆ ಹೋಗಿ ಸ್ವಲ್ಪ ಈಶಾನ್ಯದ ಭಾಗ ಕ್ಲಿಯರ್ ಇರುವಂತ ಮನೆಗೆ ಹೋಗಿ ಅಲ್ಲಿಂದ ನಿಮಗೆ ಒಳ್ಳೆ ಪಾಸಿಟಿವಿಟಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿ ಕೊಟ್ಟೆ ನೋಡಿ ಇಲ್ಲಿ ಒಂದು ಮಾತು ಹೇಳ್ತೀನಿ ಆ ಲಿಂಗನಾಯಕ್ ಅವ್ರಿಗೆ ಕೇಳಿಸಿಕೊಳ್ಳಿ ಏನಾಗುತ್ತೆ ಗೊತ್ತಾ ಈಗ ಈಶಾನ್ಯದಲ್ಲಿ ಟಾಯ್ಲೆಟ್ ಮಾಡಿದಿರಿ ಓಕೆನಾ ಈಶಾನ್ಯದಲ್ಲಿ ಟಾಯ್ಲೆಟ್ ಮಾಡಿದಿರಿ ಆನಂದ್ರೆ ದಕ್ಷಿಣದಲ್ಲಿ ನೀವು ದೇವರ ಫೋಟೋ ಇಟ್ಕೊಂಡ್ರಿ ದಕ್ಷಿಣದಲ್ಲಿ ದೇವ್ರ ಫೋಟೋ ಇಟ್ಕೊಂಡಾಗ ಗುರು ನೀಚ ಫಲ ಕೊಡ್ತಾನೆ ಓಕೆ ಆಗ ನಿಮ್ಮ ಮಗ ಏನಿರ್ತಾನೆ ಒಂದು ಸಮಸ್ಯೆಗೊಳಗಾಗ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಮಗ ಇದ್ರೆ ಇಲ್ಲ ಇದ್ರೆ ವಿಷಯ ಬೇರೆ ಓಕೆ ಆನಂತರ ಏನಾಗುತ್ತೆ ಗೊತ್ತಾ ಆ ಅಥವಾ ಅವ್ನು ಸಮಸ್ಯೆ ಅನುಭವಿಸ್ತಾನೆ ಸರ್ ಅವ್ನಿಗೆ ಯಾವ ಮಟ್ಟದಲ್ಲಿ ಹೋಗಬೇಕು ಅಂತ ಬಿಡಲ್ಲ ತೋ ಪ್ರಾಬ್ಲಮ್ ಅಂತೂ ಆಗಿ ಆಗುತ್ತೆ ಅವ್ನಿಗೆ ಗೊಜಲ್ ಗೊಜಲಾಗಿರ್ತಾನೆ ಆಗಿರ್ತಾನೆ ಆನಂತರ ಅವ್ನಿಗೆ ದಾರಿ ಕಂಡು ಬರಲ್ಲ ನಾನೇನು ಮಾಡ್ಬೇಕಂತ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಸರ್ ನೆನ್ಪಿಟ್ಕೊಳ್ಳಿ ಆನಂತರ ಯಾವಾಗೆಲ್ಲ ಮದುವೆ ಆಗಬೇಕು ಅಥವಾ ಮನೆಯಲ್ಲಿ ಯಾರಿಗೋದು ಮಂಗಳ ಕಾರ್ಯ ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮಾತು ಮಾತೇಳ್ತೀರಿ ಏನು ಗೊತ್ತಾ ಯಾವಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ ಅದೇ ಅಲ್ಲ ನೀವು ತುಂಬ ದೇವಸ್ಥಾನಕ್ಕೆ ಹೋಗ್ತೀರ ಅಂತ ಆಲ್ರೆಡಿ ಗೊತ್ತಾಯಿತು ದೇವಸ್ಥಾನಕ್ಕೆ ಎಲ್ಲ ಹೋಗ್ತೀರಾ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಬಟ್ ಪ್ರಯೋಜನ ಯಾವುದೇ ಪ್ರಯೋಜನ ಇರಲ್ಲ ಜೀರೋ ರಿಸಲ್ಟ್ ಬಂದಿರ್ತದೆ ಅದಕ್ಕೋಸ್ಕರ ಆ ಮನೆಯನ್ನು ಚೇಂಜ್ ಮಾಡಿ ಬೇರೆ ಮನೆಗೆ ಹೋಗಿ ಸ್ವಲ್ಪ ವಾಸ್ತು ಪ್ರಕಾರ ಇರೋ ಮನೆಗೆ ಖಂಡಿತ ನಿಮ್ಮ ಲೈಫಲ್ಲಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲಿಂಗ ನಾಯಕರೇ ಇಷ್ಟೊಂದು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಪ್ರತಿ ಸೋಮವಾರ ಸೋಮವಾರ ದಿವಸ ಟೆಂಪಲ್ ಟೆಂಪಲ್ಗೆ ಹೋಗಿ ಅಲ್ಲಿ ನೀವು ರುದ್ರಾಭಿಷೇಕವನ್ನು ಕೊಡ್ತಾ ಬಂದಾಗ ಒಂದು ಒಳ್ಳೆ ದಾರಿ ಕಂಡು ಬರುವಂತಹ ಯೋಗ ಬಗ್ಗೆ ಕ್ರಿಯೇಟ್ ಆಗಿದೆ ಒಳ್ಳೆದಾಗಲಿ ಸರ್ಕಾರ ಮಾಡಿದ್ದಕ್ಕೆ ಧನ್ಯವಾದಗಳು ರೈಟ್ ಆ ಈ ಟಾಯ್ಲೆಟ್ ಮಾಡಿ ಎಲ್ಲಿ ಆಗುತ್ತೆ ಆಗಲ್ಲ ಯಾಕಂದ್ರೆ ಥಾಟ್ ಪ್ಯಾಟರ್ನ್ ಮುಂದೆ ಹೋಗಲ್ಲ ಗೊತ್ತಾಗುದಿಲ್ಲ ಏನ್ ಮಾಡ್ಬೇಕಂತ ಅದ್ರ ಜೊತೆಗೆ ಗಂಡು ಮಕ್ಕಳು ಸಮಸ್ಯೆ ಅನುಭವಿಸ್ತಾರೆ ಇದು ವಿಷಯ ಓಕೆ ಗೊತ್ತಾಯ್ತು ಈಗ ಓಕೆ ತೊ ಇಲ್ಲೇನಾಗುತ್ತೆ ಯಾವಾಗ ದೇವರ ಫೋಟೋಗಳನ್ನ ನೀವು ಎಲ್ಲಾ ಕಡೆ ಇಟ್ಕೊಳ್ತೀರಲ್ಲ ಅಲ್ಲೆಲ್ಲ ಸೊ ನಿಮ್ಮ ಥಾಟ್ಸ್ ಏನುಂಟು ಅಲ್ಲೆಲ್ಲಲ್ಲಿ ಓಡ್ಲಿಕ್ಕೆ ಶುರು ಮಾಡ್ತಾರೆ ರೈಟ್ ಓಕೆನಾ ಆ ಥಾಟ್ಸ್ ಎಲ್ಲ ಅಲ್ಲಿಗೆ ಬಂತು ಅಲ್ಲಿಗೆ ಬಂತು ಅಲ್ಲಿಗೆ ಬಂದು ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಿಮ್ಮ ದೇವರ ಫೋಟೋಗಳನ್ನು ಅಥವಾ ದೇವ್ರ ಕೋಣೆಯನ್ನು ನೀವು ಈಶ್ ಆಗ್ನೇಯದಲ್ಲಿ ಮಾಡ್ಕೊಂಡ್ರಿ ಅಂದರೆ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್ ಅಲ್ಲೂ ಆಗ್ನೇಯದಲ್ಲಿ ದೇವ್ರ ಕೋಣೆ ಮಾಡ್ಕೊಂಡ್ರಿ ಅಂದ್ ಇಟ್ಕೊಳ್ಳೋಣ ಈಗ ಆಗ್ನೇಯದಲ್ಲಿ ದೇವ್ರ ಕೋಣೆ ಮಾಡ್ಕೊಂಡಾಗ ಏನಾಯಿತು ದೇವ್ರ ಫೋ ದೇವ್ರ ಫೋಟೋ ಆಗ್ನೇಯದಲ್ಲಿ ಈಗ ಏನಾಯ್ತು ಯಾವಾಗೆಲ್ಲ ಕೈ ಮುಗಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯಾವಾಗೆಲ್ಲ ದೇವರ ಪ್ರಾರ್ಥನೆ ಮಾಡ್ತೀರಾ ಭಜನೆ ಮಾಡ್ತೀರಾ ಪೂಜೆ ಮಾಡ್ತೀರಾ ಮಂತ್ರ ಜಪ ಮಾಡ್ತೀವಿ ಏನು ಬೇಕಾದರೂ ಮಾಡಿ ರೈಟ್ ಆಗ ಥಾಟ್ಸ್ ಏನು ಬರುತ್ತೆ ಹಣ ಇಲ್ಲ ಹಣ ಇಲ್ಲ ದುಡ್ಡು ಇಲ್ಲ ದುಡ್ಡು ಇಲ್ಲ ದುಡ್ಡು ಬರಬೇಕು ದುಡ್ಡು ಬರಬೇಕು ದೊಡ್ಡ ಮಟ್ಟಿಗೆ ಇದೇ ಥಾಟ್ಸ್ ಬರುತ್ತೆ ಬೇರೆ ಯಾವುದೇ ಥಾಟ್ಸ್ ಬರಲ್ಲ ನಿಮ್ಗೆ ಇದು ಪರಿಸ್ಥಿತಿ ಇಲ್ಲಿ ಕ್ರಿಯೇಟ್ ಆಗುತ್ತೆ ಇದು ಬೇಡ ತಾನೆ ಹಾಗಾದ್ರೆ ಈಶಾನ್ಯದಲ್ಲಿ ದೇವರ ಫೋಟೋ ಇಟ್ಕೊಳ್ಳುವ ಹಾಗೆ ಪ್ರಯತ್ನ ಅಂತೂ ಮಾಡಬೇಕು ನೋಡಿ ಎಷ್ಟು ಆಪ್ಷನ್ ಕೊಟ್ಟಿದ್ದೇನೆ ಈಶಾನ್ಯ ಪೂರ್ವ ಉತ್ತರ ಪಶ್ಚಿಮ ಇಷ್ಟು ಜಾಗದಲ್ಲಿ ದೇವರ ಫೋಟೋಗಳನ್ನು ಇಟ್ಕೊಳ್ಬೋದಪ್ಪ ಸರ್ ನಂಗೆ ಅಲ್ಲೆಲ್ಲೂ ಕೂಡ ಜಾಗ ಇಲ್ಲ ಮತ್ತೆ ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ಮನೆ ಬಿಟ್ಟು ಬೇರೆ ಕಡೆಗೆ ಹೋಗುತ್ತೆ ಅಷ್ಟೇ ಬೇರೆ ಏನು ಮಾಡುವ ದೇವರ ಫೋಟೋ ಇಟ್ಕೊಳ್ಳುವ ಹಾಗೇನೇ ಇಲ್ಲ ಈ ಪರಿಸ್ಥಿತಿ ನೀವು ನಿರ್ಮಾಣ ಮಾಡ್ಕೊಂಡಿದ್ರು ಓಕೆನಾ ಅದ್ರ ಅದ್ರ ಜೊತೆಗೆ ಇನ್ನೊಂದು ಮಾತು ನೆನಪು ಏನಾಗುತ್ತೆ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಉತ್ತರದ ಭಾಗದಲ್ಲಿ ದೇವ್ರ ಕೋಣೆ ಮಾಡ್ಕೊಂಡಿದ್ರೆ ಅಂತ ಇಟ್ಕೊಂಡು ಒಂದು ಎಕ್ಸಾಂಪಲ್ ಅಲ್ವಾ ಉತ್ತರ ಭಾಗದಲ್ಲಿ ದೇವ್ರ ಕೋಣೆ ಮಾಡ್ಕೊಂಡು ತಪ್ಪಂತೂ ಖಂಡಿತ ಅಲ್ಲ ಉತ್ತರ ಭಾಗದಲ್ಲಿ ದೇವ್ರ ಕೋಣೆ ಮಾಡ್ಕೊಳ್ಬಹುದು ಅದು ಅಂತೂ ಅಲ್ಲ ಸೊ ಅಲ್ಲಿ ಏನಾಗುತ್ತೆ ಗೊತ್ತಾ ಯಾವಾಗೆಲ್ಲ ನಿಮ್ಗೆ ಅವಕಾಶ ಬರಬೇಕು ಯಾವಾಗೆಲ್ಲ ಹಣಕಾಸು ಹರಿದು ಬರಬೇಕು ಯಾವಾಗೆಲ್ಲ ಒಂದು ಅಪರ್ಚುನಿಟಿ ನಿಮ್ಮ ಪಾಲಿಗೆ ಬರಬೇಕು ಅಲ್ವಾ ಯಾವುದೋ ಒಂದು ವಿಚಾರದಲ್ಲಿ ಅಥವಾ ನಿಮ್ಗೆ ಕಸ್ಟಮರ್ ಒಳ್ಳೆ ರೀತಿಯಲ್ಲಿ ಬರಬೇಕಂದ್ರೆ ದೇವರ ಕೋಣೆ ಎಲ್ಲಿಟ್ಟಿದ್ರೆ ಉತ್ತರದಲ್ಲಿ ಈಗ ನೀವು ದೇವಸ್ಥಾನಕ್ಕೆ ವಾರದಲ್ಲಿ ನಾಲ್ಕರಿಂದ ಐದು ದಿನ ಕಂಪಲ್ಸರಿ ಹೋಗ್ಬೇಕು ನೀವು ನಾಲ್ಕರಿಂದ ಐದು ದಿನ ಕಂಪಲ್ಸರಿ ಹೋದಾಗಲೇ ಅಪರ್ಚುನಿಟಿ ಬರುತ್ತೆ ಅನ್ಯತಾ ಬರಲ್ಲ ಅನ್ಯತ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ಯತ ಹಣಕಾಸು ಕೂಡ ಬರಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಯಾರು ಇರ್ತಾರೆ ಅವರಿಗೆ ಕೆಲಸ ಕೆಲಸ ಮಾಡಲಿಕ್ಕೆ ಮನಸ್ ಬರಲ್ಲ ಅವ್ರು ಏನು ಮಾಡ್ತಾರೆ ನಾನು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ಸೇ ಮಾಡ್ತಾರೆ ಅವರು ಯಾವುದೇ ಕಾರಣಕ್ಕೂ ಕೆಲಸ ಹಾರ್ಡ್ ವರ್ಕ್ ಮಾಡುವಂತ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಥವಾ ಕಮ್ಯುನಿಕೇಶನ್ ಲೆವೆಲಲ್ಲಿ ಅಲ್ಲಿ ಹೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಯಾಕಂದ್ರೆ ನಿಮ್ಮ ದೇವರ ಫೋಟೋಗಳನ್ನು ಅಥವಾ ದೇವರ ಕೊಂಡ್ನ ಯಾವ ರೀತಿ ಮತ್ತೆ ಯಾವ ಝೋನ್ ಅಲ್ಲಿ ಇಟ್ಟಿದ್ದೀರಾ ಆ ಝೋನ್ ಅಟ್ರಿಬ್ಯೂಟ್ಸ್ ಏನಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಕೆಲಸ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಏನಾಗುತ್ತೆ ನಾನು ಹೇಳ್ತೀನಿ ನಿಮಗೆ ದೇವರ ಫೋಟೋಗಳನ್ನ ಆದಷ್ಟು ಕಡಿಮೆ ಮಾಡಿ ಎಲ್ಲ ದೇವರ ಫೋಟೋ ಇಟ್ಕೊಂಡಿದೀರಾ ರೈಟ್ ಎಲ್ಲ ದೇವರ ಫೋಟೋ ಇರುತ್ತೋ ಅದನ್ನು ಆದಷ್ಟು ಕಡಿಮೆ ಮಾಡಿ ಆದಷ್ಟು ಕಡಿಮೆ ಮಾಡಿದಾಗ ಏನಾಗುತ್ತೆ ನೆಮ್ಮದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ಎಲ್ಲಿ ಇಟ್ಕೊಳ್ಬೇಕು ಒಂದೇ ಕಡೆ ಈಗ ಪೂರ್ವದಲ್ಲಿ ದೇವ್ರ ಕೋಣೆ ಮಾಡ್ಕೊಳ್ಳಿ ಅದರಲ್ಲೇ ಎಲ್ಲಾ ಫೋಟೋಗಳನ್ನು ಇಟ್ಕೊಳ್ಳಿ ಈಶಾನ್ಯದಲ್ಲಿ ಇದೆ ಉತ್ತರದಲ್ಲಿದೆ ಪಶ್ಚಿಮದಲ್ಲಿದೆ ದೇವ್ರ ಕೋಣೆ ಅಲ್ಲಿನೇ ಎಲ್ಲ ಫೋಟೋಗಳನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬೇರೆ ಎಲ್ಲೂ ಕೂಡ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿದಾಗ ಏನಾಗುತ್ತೆ ಥಾಟ್ಸ್ ಒಮ್ಮೆ ಒಂದು ಥಾಟ್ಸ್ ಬರುತ್ತೆ ಮತ್ತೊಮ್ಮೆ ಬೇರೆ ಥಾಟ್ಸ್ ಬರುತ್ತೆ ಇನ್ನೊಮ್ಮೆ ಮಗದ ಮತ್ತೊಂದು ಥಾಟ್ಸ್ ಬರುತ್ತೆ ಸೊ ಈ ರೀತಿಯಾಗಿ ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಕಡೆಯಿಂದ ಕೂಡ ಥಾಟ್ಸ್ ಎದ್ದು ಬರುತ್ತೆ ಅದು ಮಾಡೋಣ ಇದು ಮಾಡೋಣ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಲ್ವಾ ಒಂದೇ ಏಕಾಗ್ರತೆ ಅಂತ ಏನುಂಟು ಅಥವಾ ಒಂದೇ ಥಾಟ್ಸ್ ಅಂತ ಏನುಂಟು ಒಂದೇ ರೀತಿಯ ಯೋಚನೆ ಅಂತ ಏನುಂಟು ಅದು ಬರಲಿಕ್ಕೆ ಬಿಡಲ್ಲ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗಾದ್ರೆ ನಿಮ್ಗೆ ಈಗ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ದೇವರ ದೇವರ ಫೋಟೋಗಳಿಗೆ ಸಂಬಂಧಪಟ್ಟಂತೆ ದೇವರ ಮನೆಯನ್ನು ಇಟ್ಟುಕೊಳ್ಳೋದಕ್ಕೆ ಸಂಬಂಧಪಟ್ಟು ಯಾವೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಅದರಲ್ಲೂ ಕೂಡ ನೀವು ಎಣ್ಸ್ಕೊಳ್ಳಿ ನೈಋತ್ಯ ಭಾಗದಲ್ಲಿ ದೇವರ ಕಣೆ ಬಂತು ಅಂತ ಇಟ್ಕೊಳ್ಳೋಣ ಓಕೆನಾ ವೆರಿ ಬ್ಯಾಡ್ ತುಂಬಾನೇ ಬ್ಯಾಡ್ ರಿಸಲ್ಟ್ ಅನ್ನು ಕೊಡುತ್ತೆ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ತೀರಾ ಮಕ್ಕಳು ಸಮೇತ ಮೋಸ ಹೋಗ್ತಾರೆ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾರಾದರೂ ಹಣಕಾಸನ್ನು ತೆಗೆದುಕೊಂಡು ನಿಮಗೆ ಮೋಸ ಮಾಡಿರ್ತಾರೆ ಹೆಚ್ಚಾಗಿ ಸಂಬಂಧಿಕರೇ ಹಣಕಾಸನ್ನು ಇಟ್ಕೊಂಡು ಮೋಸ ಮಾಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾವುದೇ ಕಾರಣಕ್ಕೂ ನೈಋತ್ಯದ ಭಾಗದಲ್ಲಿ ದೇವರ ಫೋಟೋಗಳನ್ನು ದೇವ್ರ ಕೊಂಡೇನೆ ಮಾಡ್ಕೊಳ್ಳಿಕ್ಕೇನೆ ಇಲ್ಲ ಅಲ್ವಾ ನೈಋತ್ಯ ಭಾಗದಲ್ಲಿ ಬೆಡ್ರೂಮ್ ಇದೆ ಬೆಡ್ರೂಮಲ್ಲಿ ನೀವೇನು ಮಾಡಿರ್ತೀರಾ ಒಂದು ನಿಮ್ಮ ಒಂದು ತಿಜೋರಿ ಅಂತ ಇರ್ತದೆ ಹಣಕಾಸು ಇಟ್ಟು ಅದರೊಳಗೆ ಲಕ್ಷ್ಮಿಯ ಫೋಟೋ ಅದರೊಳಗೆ ಲಕ್ಷ್ಮಿಯ ಮೂರ್ತಿ ಅಲ್ವಾ ಅನಂತರ ದೇವರ ಕಾಯಿನ್ಸ್ ಇದೆಲ್ಲ ಇಟ್ಕೊಂಡಿರ್ತೀರಿ ಯಾಕಂದ್ರೆ ನಮ್ಮ ಹಣವನ್ನು ಕಾಯಿಲಿ ಅಂತ ರೈಟ್ ಹಣಕಾಸು ಬರಲಿ ಬಟ್ ನಿಮ್ಗೆ ಅದು ಏನು ಬ್ಯಾಡ್ ರಿಸಲ್ಟ್ ಕೊಡುತ್ತೆ ಅದು ನಿಮಗೆ ಗೊತ್ತಿರಲ್ಲ ತಿಜವ್ರು ಇಟ್ಕೊಳ್ಬೇಕೆ ಹಣಕಾಸು ಇಟ್ಕೊಳ್ಬೇಕಷ್ಟೇ ಬೇರೆ ಏನು ಕೂಡ ಮಾಡೋ ಹಾಗಿಲ್ಲ ಅಲ್ಲಿ ದೇವರ ಫೋಟೋಗಳನ್ನು ತರುವುದು ಅಥವಾ ಒಳಗಡೆ ದೇವರ ಫೋಟೋಗಳು ಇಟ್ಕೊಳ್ಳೋದು ಅಥವಾ ಒಳಗಡೆ ಮೂರ್ತಿಗಳನ್ನು ಇಟ್ಕೊಳ್ಳೋದು ತುಂಬಾನೇ ತಪ್ಪಾಗುತ್ತೆ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ನೈಋತ್ಯದ ಬೆಡ್ರೂಮ್ ಅಲ್ಲಿ ದೇವರ ಫೋಟೋಗಳು ಆಚೆ ಈಚೆ ಎಲ್ಲಿ ಕೂಡ ಬರುವ ಹಾಗೇನೆ ಇಲ್ಲ ಎ ದೇವರಿಗೆ ಅದು ಏನು ಮರ್ಯಾದೆ ಕೊಡ್ತೀರ ಮರ್ಯಾದೆ ತರನೇ ಇರಬೇಕಾಗುತ್ತೆ ದೇವರಿಗೆ ರೆಸ್ಪೆಕ್ಟ್ ಮಾಡ್ತಿರೋದು ದೇವ್ರಗೇನು ನೀವು ಪೂಜೆ ಮಾಡ್ತಿರೋದು ದೇವರಿಗೆ ಮಡಿ ಮೈಲಿಗೆ ಅಂತ ಏನಿರುತ್ತೆ ಅದನ್ನ ಫಾಲೋ ಮಾಡ್ತಾರೆ ಅವಾಗ ಬೆಡ್ರೂಮ್ ಅಲ್ಲಿ ನೀವು ಫೋಟೋ ಇಟ್ಕೊಳ್ಳೋದು ತುಂಬಾನೇ ತಪ್ಪಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗುತ್ತೆ ಪ್ರಾಬ್ಲಮ್ ಅನ್ನ ನಾವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಉಂಟು ಈಗ ನೋಡಿ ದಕ್ಷಿಣ ಭಾಗದಲ್ಲಿ ದೇವರ ಫೋಟೋ ಇಟ್ಕೊಂಡು ಈಗ ನೋಡಿ ಕರೆ ಮಾಡಿದ ದಕ್ಷಿಣ ಭಾಗದಲ್ಲಿ ಏನಾಗುತ್ತೆ ಅದು ಭೂಮಿ ವಿಚಾರ ಮನೆ ವಿಚಾರ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಮಕ್ಕಳ ವಿಚಾರ ಸಮಸ್ಯೆ ಕ್ರಿಯೇಟ್ ಮಾಡಿ ಥಾಟ್ ಪ್ಯಾಟರ್ನ್ ಬರೋದಿಲ್ಲ ಸಾಲದಲ್ಲಿ ಬೀಳಬೇಕಾಗುತ್ತೆ ಕೆಲಸ ಕಾರ್ಯಗಳು ಮುಂದುವರಲಿಕ್ಕೆ ಯಾಕಂದ್ರೆ ದಕ್ಷಿಣದ ಭಾಗದಲ್ಲಿ ದೇವರ ಫೋಟೋಗಳನ್ನ ಇಟ್ಕೊಂಡಾಗ ಗುರು ನೀಚ ಫಲ ಕೊಡ್ತಾನೆ ಜಾತಕದಲ್ಲಿ ದಕ್ಷಿಣದ ಭಾಗ ಬಂದು ಮಕರ ರಾಶಿ ಮಕರ ರಾಶಿನ ದಕ್ಷಿಣದ ಭಾಗ ಅಂತ ಕರಿತೇವೆ ಜಾತಕದ ಹತ್ತನೇ ಮನೆ ಅದು ಪಾಠ ಅದು ಅಲ್ಲಿ ದೇವರ ಅಲ್ಲಿ ಗುರುವನ್ನ ಇಟ್ಕೊಂಡ್ರಿ ಮಕರ ರಾಶಿಯಲ್ಲಿ ಗುರು ನೀಚ ಫಲ ಕೊಡ್ತಾನೆ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಅದು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಲಿತ ಆಗಿರಾಗತ್ತೆ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ರೈಟಾ ಸೊ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಬ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ದಾರೆ ಅವರ ಜೀವನ ಸುಸೂತ್ರವಾಗಿರಬೇಕು ಅವರು ಚೆನ್ನಾಗಿರಬೇಕು ಅವ್ರ ಉಚ್ಚ ಮಟ್ಟಕ್ಕೆ ಹೋಗಬೇಕು ಒಳ್ಳೆ ವಿದ್ಯೆ ಕಲಿಬೇಕು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಥವಾ ಕೆಲಸ ಮಾಡಬೇಕು ಮದುವೆ ಜೀವನ ಚೆನ್ನಾಗಿರಬೇಕು ಲೈಫಲ್ಲಿ ತುಂಬಾ ಗೆಲುವು ಕಾಣಬೇಕು ಲೈಫಲ್ಲಿ ತುಂಬಾ ಅಚೀವ್ಮೆಂಟ್ ಬೇಕು ಅಬಂಡೆನ್ಸ್ ಬರಬೇಕು ಮಕ್ಕಳಿಗೆ ಮಕ್ಕಳು ಸುಖವಾಗಿರಬೇಕು ಹಾಗಾದ್ರೆ ದೇವರ ಕೋಣೆಯನ್ನು ಮೇಂಟೈನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಅದನ್ನು ಅರ್ಥ ಮಾಡಿಕೊಂಡವ್ರು ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಳ್ಳೋದು ಏನು ಕೂಡ ಬಂದು ಕಂಪ್ಲೇಂಟ್ ನನ್ನ ಮಗ ಸರಿ ಇಲ್ಲ ಮಗ ಹಾಗೆ ಮಾಡ್ತಾನೆ ಕುಡಿತಾನೆ ಮಗ ಹೊಡಿತಾನೆ ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಮಾಡ್ತಿರಲ್ವಾ ಅದ ಬರುತ್ತೆ ನಿಮ್ಮ ಮನೆ ದೇವರ ಕೋಣೆಯಿಂದಲೇ ಬರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ನಿಮಗೆ ಇಲ್ಲೊಂದು ಪಾರ್ಟಿ ಇದೆ ನೋಡಿ ಇದನ್ನ ಪಶ್ಚಿಮದ ವಾಯುವ್ಯ ಭಾಗ ಅಂತ ಕರಿತೇವೆ ರೈಟ್ ಇದನ್ನ ಪಶ್ಚಿಮದ ವಾಯುವ್ಯ ಭಾಗ ಓಕೆ ಒಂದು ವೇಳೆ ಅನ್ಸ್ಕೊಳ್ಳಿ ನಿಮ್ಮ ದೇವರ ಫೋಟೋ ಇಲ್ಲಿ ಬಂದ್ಬಿಡ್ತೀಗ ಪಶ್ಚಿಮದ ವಾಯುವ್ಯ ಭಾಗದಲ್ಲಿ ವಾಯುವ್ಯದಲ್ಲಿ ಅಂತ ಇಟ್ಟುಕೊಳ್ತೀರಾ ಬಟ್ ಅದು ಪಶ್ಚಿಮ ವಾಯುವ್ಯ ಭಾಗಕ್ಕೆ ಬಂತು ಅಂದಾಗ ನಿಮ್ಮ ಮನೆಯಲ್ಲಿರುವಂತಹ ಗಂಡು ಮಕ್ಕಳು ಆಗ್ತಾರೆ ಡಿಪ್ರೆಷನ್ಗಳೊಳಗಾಗ್ತಾರೆ ಪ್ರಾಬ್ಲಮ್ಗಳಾಗ್ತಾರೆ ಸಮಸ್ಯೆಗಳಾಗ್ತಾರೆ ಪಾಪ ಅವ್ರಿಗೆ ಏನು ಮಾಡಬೇಕಂತಲೇ ಗೊತ್ತಾಗೋದಿಲ್ಲ ಆ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ ಅರ್ಥ ಆಗುತ್ತೆ ನಿಮಗೆ ಪಶ್ಚಿಮ ವಾಯುವ್ಯ ಭಾಗದಲ್ಲಿ ನೀವು ಫೋಟೋಗಳನ್ನು ದೇವರ ಫೋಟೋ ಒಂದು ಫೋಟೋ ಇಟ್ಕೊಂಡ್ರೂ ಸಾಕು ಅದು ನಿಮ್ಮ ಇಂಪ್ಯಾಕ್ಟ್ ಮಕ್ಕಳ ಮೇಲೆ ಬೀಳುತ್ತೆ ಅದರ ಜೊತೆಗೆ ನಿಮಗೂ ದಾರಿನೇ ಕಂಡು ಬರಲ್ಲ ಮಕ್ಕಳ ಬಗ್ಗೆ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿ ನೀವು ಡಿಪ್ರೆಷನ್ ಕೊಟ್ಟು ಹೋಗ್ತೀರಾ ಮಗನಿಗೆ ಮದುವೆ ಆಗಿಲ್ಲ ಮಗನಿಗೆ ಕೆಲಸ ಸಿಕ್ಕಿಲ್ಲ ಮಗನಿಗೆ ಮದುವೆ ಆಗಿದೆ ಬಟ್ ಮಕ್ಕಳೇ ಆಗಿಲ್ಲ ಅಥವಾ ಈ ರೀತಿಯಾದ ಡಿಪ್ರೆಷನ್ಗಳ್ ಆಗ್ತಾರೆ ಇದೆಲ್ಲ ಬೇಕಾ ನಿಮಗೆ ಬೇಡ ತಾನೆ ಹಾಗಾದ್ರೆ ದೇವರ ಫೋಟೋಗಳನ್ನ ಸರಿಯಾದ ರೀತಿಯಲ್ಲಿ ಮೇಂಟೇನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗೇ ಆಗುತ್ತೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಓಕೆ ಓಕೆ ನಿಮ್ಮ ಹುಟ್ಟಿದ ದಿನಾ ಕೇಳಿ ಸಮಯ ಬೆಳಿಗ್ಗೆ ಏಳು ನಲವತ್ತೈದು ಹುಟ್ಟಿದಲ್ಲಿ ಓಕೆ ಜಾತಕ ಬಂದು ಜ್ಯೇಷ್ಠ ನಕ್ಷತ್ರನಾ ಓಕೆ ಏನ್ ತಿಳ್ಕೊಳ್ಬೇಕು ಹೇಳ್ಬಿಡಿ ಸರ್ ಈಗ ಕೆಲ್ಸ ಚೇಂಜ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಆ ಖಂಡಿತ ಒಳ್ಳೇದಾಗುತ್ತೆ ನಿಮಗೆ ಮೂವತ್ತರ ನಂತರ ದಿನಗಳು ಬಹಳ ಆಶಾದಾಯಕ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಒಂದೊಂದು ಇಂಡಿಕೇಶನ್ ಕಂಡಿತ ಇದೆ ಬಟ್ ಯಾವಾಗ್ಲೂ ನಿಮ್ಮ ಮನೆ ವಿಚಾರದಲ್ಲಿ ಸಮಸ್ಯೆ ಇರ್ತದಲ್ಲ ಸರ್ ಮನೆ ವಿಚಾರ ಭೂಮಿ ವಿಚಾರ ತಾಯಿ ವಿಚಾರ ಸುಖನೇ ಇಲ್ಲ ಅಲ್ವ ಮನೆಯಲ್ಲಿ ಅಥ್ವ ಅದಕ್ಕೆ ಏನ್ ಮಾಡ್ತೀರಾ ಈಗ ಅದು ಪ್ರಾಬ್ಲಮ್ ತಾನೇ ಡೋಂಟ್ ವರಿ ಈಗ ಏನಾಗುತ್ತೆ ಈಗ ಇಪ್ಪತ್ತರಿಂದ ಇಪ್ಪತ್ತೊಂದು ರನ್ನಿಂಗ್ ಆಗೀಗ ಮೂವತ್ತು ಬಂದಿದೆ ಮೂವತ್ತು ಬಂದ ನಂತರ ದಿನಗಳು ಬಹಳ ಆಶಾದಾಯಕ ಅಂತ ಉಂಟು ಬಹಳಷ್ಟು ನೀವು ಪ್ರಯತ್ನ ಮಾಡಿದಾಗ ಒಂದೊಳ್ಳೆ ರಿಸಲ್ಟನ್ನು ಅನುಭವಿಸುವಂತ ಯೋಗ ಉಂಟು ಬಟ್ ಆ ರಿಸಲ್ಟ್ ಎಲ್ಲಿ ಬಂದಿರ್ತದೆ ಯಾತೋ ಮನೆ ಬಿಟ್ಟು ದೂರ ಹೋಗಬೇಕಾಗುತ್ತೆ ಅಥವಾ ಫಾರಿನ್ ರಿಲೇಟೆಡ್ ಹೋಗಬೇಕಾಗುತ್ತೆ ವಿದೇಶಕ್ಕೆ ಹೋಗ್ಬೇಕಾಗುತ್ತೆ ಆಗ ಈ ಜಾತಕ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಆನಂದ ಮದುವೆ ಆದ ನಂತರ ಕೂಡ ಒಳ್ಳೆ ರಿಸಲ್ಟ್ ನಿಮ್ಗೆ ಕೊಡ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಓಕೆನಾ ಬಟ್ ಬಟ್ ನಿಮಗೆ ಮೂವತ್ತ ಎರಡು ಬರಬೇಕು ಸರ್ ಓಕೆನಾ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ ತರ್ಟಿ ತರ್ಟಿ ಟೂ ಬಂದಾಗ ಈ ಜಾತಕ ಮಚ್ ಬೆಟರ್ ಕೆಲಸ ಮಾಡ್ತದೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಇವ್ರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ರೈಟ್ ಅದು ವರಿ ಮಾಡುವಂತ ಆಗುತ್ತೆ ಬಟ್ ಏನ್ ನಿಮ್ಮಲ್ಲಿರೋ ವೀಕ್ನೆಸ್ ಏನ್ ಗೊತ್ತಾ ನಿಮ್ಗೆ ಫ್ರೆಂಡ್ಸ್ ಬೇಕು ರೈಟಾ ನಿಮ್ಗೆ ಫ್ರೆಂಡ್ಸ್ ಬೇಕು ಫ್ರೆಂಡ್ಸ್ ಲೆವೆಲ್ ಇರ್ತೀರಾ ಖರ್ಚು ಮಾಡ್ತೀರಾ ಹೌದಾ ಅಲ್ಲ ಹೇಳಿ ಓಕೆ ಅದು ತುಂಬಾ ಕಷ್ಟ ಆಗುತ್ತಲ್ಲ ಸರ್ ಫ್ರೆಂಡ್ಸ್ ಅಂದ್ರೆ ಏನು ಗೊತ್ತಾ ನಿಮಗೆ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ರೈಟಾ ಅಥವಾ ಅದ್ರ ಬಗ್ಗೆ ಹೋಗ್ಲಿಕ್ಕಿಲ್ಲ ನೀವು ಲೈಫಲ್ಲಿ ಅದನ್ನೇ ಮಾಡ್ತೀರಂತ ಉಂಟು ತುಂಬಾ ಸಮಸ್ಯೆ ಅನುಭವಿಸ್ತೀರಿ ರಿಲೇಷನ್ಶಿಪ್ ಕಟ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಡಿಪ್ರೆಷನ್ ಗೊಟ್ಟೋಗ್ತಿರೋದು ಇಂಡಿಕೇಶನ್ ಉಂಟು ಸರ್ ಮಂಜುನಾಥವ್ರಿ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಮದುವೆ ಆಗಿ ಸುಖವಾಗಿರಿ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ಹುಡುಗಿಯರ ಹಿಂದೆ ಹೋಗ್ಲಿಕ್ಕೆ ಅಂತ ಪ್ರಯತ್ನ ಮಾಡಿ ದಯವಿಟ್ಟು ತಪ್ಪು ತಪ್ಪು ತಿಳ್ಕೊಳ್ಬೇಡಿ ಸರ್ ಜಾತಕ ಅದೇ ಹೇಳ್ತಾ ಉಂಟು ಏನು ಮಾಡಕ್ಕಾಗಲ್ಲ ರೈಟಾ ಓಕೆ ಅರ್ಧ ಆಯ್ತಾ ಮತ್ತು ಏನ್ ಮಾಡ್ಬೇಕು ಅಥವಾ ಅದರಲ್ಲಿ ಕಂಟ್ರೋಲ್ ಮಾಡಿ ಬಾಕಿ ವಿಚಾರ ಪರವಾಗಿಲ್ಲ ಮೂವತ್ತ ಎರಡನ ನಂತರ ದಿನಗಳು ಮಂಜುನಾಥ್ ಅವರಿಗೆ ಬಹಳ ಆಶಾದಾಯಕ ಒಂದೇ ಒಂದು ಕೆಲಸ ಮಾಡಿ ಸರ್ ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಸ್ವಲ್ಪ ಎಳ್ಳೆಣ್ಣೆಯನ್ನ ನಿಮ್ಮ ಕೈಯಿಂದ ಅಲ್ಲಿಗೆ ಹಾಕಿ ಬನ್ನಿ ಅಂತ ಹೇಳ್ತೀನಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅದ್ರ ಜೊತೆಗೆ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮನಿಗೆ ಸಂಬಂಧಪಟ್ಟಂತೆ ಹೌ ಓಕೆ ಇದ್ರ ಒಂದೊಂದು ಒಂದೊಂದು ಗೊತ್ತಾಯ್ತೀಗ ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ರೈಟ್ ಅಮ್ಮ ತುಂಬಾನೇ ಸಮಸ್ಯೆ ಅನುಭವಿಸ್ತಾರೆ ಕಷ್ಟಪಟ್ಟಿದ್ದಾರೆ ಭೂಮಿ ವಿಚಾರ ಸಮಸ್ಯೆ ಆಗಿದೆ ರೈಟ್ ಸರ್ ಅದೊ ತಂದೆಯ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಓಕೆ ಇದೆಲ್ಲ ಉಂಟು ಸರ್ ಜಾತಕದಲ್ಲಿ ಅದ್ರ ಜೊತೆಗೆ ಏನು ಗೊತ್ತಾ ಲಗ್ನದಲ್ಲಿ ಕುಜ ಮತ್ತೆ ರಾಹು ತೋ ಲಗ್ನದಲ್ಲಿ ಕುಜ ಮತ್ತೆ ರಾಹು ಇರುವಾಗ ಏನಾಗುತ್ತೆ ಅದು ಸಿಟ್ಟು ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ವಿಪರೀತ ರೀತಿಯಲ್ಲಿ ನಾಗದೋಷ ಒಂದು ವಿಪರೀತ ರೀತಿಯಲ್ಲಿ ಕಾಡ್ತಾ ಉಂಟಲ್ವಾ ನಿಮ್ಮ ಹಿರಿಯರು ನಾಗನಿಗೆ ತೊಂದರೆನ ಕ್ರಿಯೇಟ್ ಮಾಡಿರುವಂಥದ್ದು ನಾಗನಿಗೆ ಕಲ್ಲನ್ನ ಹೊಡೆದಿರುವಂತದ್ದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದಕ್ಕೆ ಸಮಸ್ಯೆಗಳು ಬರ್ತಾನೆ ಇರ್ತವೆ ಅಂತ ಒಂದು ಸಮಸ್ಯೆ ಒಂದು ವಿಷಯ ಅಂತ ಉಂಟು ಸರ್ ನಾಗನ ಆರಾಧನೆ ಮಾಡಿ ನಾಗನ ಬಳಿಗೆ ಹೋಗಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಶ್ಲೇಷ ಬಲಿಯನ್ನು ಕೊಟ್ಟು ಬನ್ನಿ ಸರ್ ಇದ್ರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ನೆನ್ಪಿಟ್ಕೊಂಡು ಮೂವತ್ತೆರಡರ ಲೈಫಲ್ಲಿ ಚೇಂಜಸ್ ಬರುತ್ತೆ ಒಳ್ಳೇದಾಗಲಿ ಸರ್ ರೈಟ್ ಎಸ್ ಸರ್ ಉಳ್ಳೇದಲ್ಲಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ನಿಮ್ಮ ಜಾತಕನೇ ಹಾಗೆಪ್ಪ ನಿಮ್ಮ ಜಾತಕನೇ ಕಥೆ ಹೇಳುತ್ತೆ ಏನೂ ಮಾಡೋಕ್ಕಾಗಲ್ಲ ಓಕೆ ಇದು ಪರಿಸ್ಥಿತಿ ಓಕೆ ಎನ್ವಿ ಈಗ ಗೊತ್ತಾಯ್ತು ನಿಮಗೆ ತು ದೇವ್ರ ಕೋಡೇನೆ ಹೇಗೆ ಇಟ್ಕೊಳ್ಳೋ ಅಲ್ವಾ ನನ್ನ ಮಗ ಚೆನ್ನಾಗಿರ್ಬೇಕಾದ್ರೆ ದೇವ್ರ ಕೊಡು ಫೋಟೋಗಳನ್ನು ದಯವಿಟ್ಟು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಒಂದೇ ಕಡೆಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ಫೋಟೋಗಳನ್ನು ಒಂದೇ ಕಡೆಯಲ್ಲಿ ಇಟ್ಕೊಳ್ಳಿ ಮತ್ತೆ ಒಂದು ಮನೆಯಲ್ಲಿ ಕೆಲವರ ಮನೆಯಲ್ಲಿ ಐವತ್ತರವತ್ತು ಫೋಟೋ ಇರುತ್ತೆ ಇದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ನಿಮಗೆ ಒಂದು ಮಾತು ಹೇಳ್ತೇನೆ ಯಾವಾಗ ನಿಮ್ಮ ಗುರು ಕೆಟ್ಟೋಗ್ತಾನೆ ಜಾತಕದಲ್ಲಿ ಅಥವಾ ನೀವು ದೇವ್ರ ಕೋಣೆಯನ್ನು ಮಾಡ್ಕೊಂಡು ಗುರುವನ್ನು ಕೆಡ್ಸ್ಕೊಳ್ತೀರಾ ಅವಾಗ ಏನಾಗುತ್ತೆ ಗೊತ್ತಾ ನಿಮ್ಗೇನಾದರೂ ಅನಾರೋಗ್ಯ ಬಂತು ಅಂತ ಇಟ್ಕೊಳ್ಳಿ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆದ ಆರೋಗ್ಯದ ಸಮಸ್ಯೆ ಬೇಗನೆ ನಿವಾರಣೆ ಆಗಲಿಕ್ಕೆ ಬಿಡಲ್ಲ ಕೆಲವೊಮ್ಮೆ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ ಅಲ್ವ ನಿಮಗೆ ಗೊತ್ತೇ ಇಲ್ಲದಾಗಿ ಅದರಲ್ಲೂ ಕೂಡ ಏನಾಗುತ್ತೆ ಅಂದರೆ ಕೆಲವರೆಲ್ಲ ದೇವರ ಏನು ಇಲ್ಲಿ ಮಂಟಪ ಮಾಡ್ಕೊಂಡಿರ್ತಾರೆ ಇಲ್ಲೆಲ್ಲ ಎಲ್ಲಾದರೂ ಕೂಡ ಮಂಟಪ ಮಾಡ್ಕೊಂಡಿರ್ತಾರೆ ಅಥವಾ ಆ ದೇವರ ಕೋಣೆಯೇ ಮಾಡ್ಕೊಂಡಿರ್ತಾರೆ ಅಲ್ವಾ ಒಂದು ಗೋಡೆ ಕಟ್ಟಿ ಕೋಣೆ ಮಾಡ್ಕೊಂಡೆ ಅಲ್ಲೇನೋ ಟೈಲ್ಸಲ್ಲಿ ದೇವರನ್ನ ಹಚ್ಚಿರ್ತಾರೆ ಟೈಲ್ಸಲ್ಲಿ ಅಲ್ವಾ ಅದು ಗಣಪತಿ ಫೋಟೋ ಇರ್ಬೋದು ಈಶ್ವರನ ಫೋಟೋ ಇರ್ಬೋದು ಅಲ್ವಾ ಈಶ್ವರ ಪಾರ್ವತಿ ಇಂಥದ್ದೆಲ್ಲ ಟೈಲ್ಸಲ್ಲಿ ಹಚ್ಚಿಕೊಂಡಿರ್ತಾರೆ ದಯವಿಟ್ಟು ತಪ್ಪನ್ನು ಯಾವತ್ತೂ ಮಾಡಬೇಡಿ ಅಂತ ಹೇಳ್ತೇನೆ ಇದರ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದೆ ಎಲ್ಲಿ ಗೊತ್ತಾ ಯಾರಿಗೆಲ್ಲ ಕ್ಯಾನ್ಸರ್ ಆಗಿದೆ ಅವರಿಗೆಲ್ಲ ಈ ಪರಿಸ್ಥಿತಿ ಉಂಟು ಅವರ ಮನೆಯಲ್ಲಿ ಇದೇ ಪರಿಸ್ಥಿತಿ ಅವರು ಟೈಲ್ಸ್ ಅಲ್ಲಿ ದೇವರನ್ನ ಹಚ್ಚಿಕೊಂಡಿದ್ದಾರೆ ದಯವಿಟ್ಟು ಇದನ್ನು ಮಾಡಬೇಡಿ ಫೋಟೋಗಳನ್ನು ಮಾತ್ರ ಇಟ್ಕೊಳ್ಳಿ ಆ ಫೋಟೋಗಳನ್ನ ರಿಮೂವ್ ಮಾಡುವಂತಿರಬೇಕು ಪ್ರತಿ ಸಾರಿ ಒಲಿಕ್ಕೆ ನಿಮಗೆ ಅದು ಗೊತ್ತಿರಬೇಕು ಆ ರೀತಿ ಇರಬೇಕಾಗುತ್ತೆ ಟೈಲ್ಸ್ ಅಲ್ಲಿ ನೀವು ಫಿಕ್ಸ್ ಮಾಡಿದಾಗ ಮೇ ಬಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅದರ ಜೊತೆಗೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗದಾಗ ಅದು ನೇರವಾಗಿ ನಿಮಗೆ ಕ್ಯಾನ್ಸರ್ಗೇ ಕನ್ವರ್ಟ್ ಆಗುವ ಸಾಧ್ಯ ಸಾಧ್ಯ ತೀರಾ ತೀರಾ ತೀರ ಜಾಸ್ತಿ ಯಾವುದೇ ಕಾರಣ ಟೈಲ್ಸಲ್ಲಿ ದೇವರ ಫೋಟೋಗಳನ್ನು ಹಚ್ಚಲಿಕ್ಕೆ ಅಂತ ಹೋಗಬೇಡಿ ದೇವರ ಫೋಟೋ ಫೋಟೋಗಳಲ್ಲೇ ಆ ಮೂರ್ತಿ ಇದ್ರೂ ಪರವಾಗಿಲ್ಲ ಸಣ್ಣ ಮೂರ್ತಿ ಬೇಕು ಹಿಡಿ ಮುಷ್ಟಿಯೊಳಗೆ ಬರುವಂಥ ಮೂರ್ತಿ ಬೇಕು ತುಂಬ ದೊಡ್ಡ ಮೂರ್ತಿಯನ್ನು ಇಟ್ಕೊಂಡಾಗ ಏನಾಗುತ್ತೆ ಮನೆಯಲ್ಲಿ ಅಗ್ನಿ ಮತ್ತು ಜಲದತ್ತು ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೆ ಏನು ಪ್ರಾಸ್ಪೆರಿಟಿ ಬರಬೇಕು ಆ ಪ್ರಾಸ್ಪರಿಟಿ ಬರಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ನಿಮಗೆ ದೇವರ ಕೋಣೆ ವಿಷಯ ಸಾಧಾರಣ ಮಟ್ಟಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಇವತ್ತು ನಮ್ಮ ಮಕ್ಕಳು ಅದರಲ್ಲೂ ಗಂಡು ಮಕ್ಕಳು ಭಾಳ ಚೆನ್ನಾಗಿರಬೇಕು ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅವ್ರು ಚೆನ್ನಾಗಿ ಬೆಳಿಬೇಕು ಅಂದಾಗ ತೋ ಅವರ ಥಾಟ್ಸ್ ಕೂಡ ಒಂದೇ ರೀತಿ ಇರಬೇಕು ಏಕಾಗ್ರತೆ ಬೇಕು ಅಂದಾಗ ದೇವರ ಕೋಣೆಯನ್ನು ದಯವಿಟ್ಟು ಮೇಂಟೈನ್ ಮಾಡಿ ಓಕೆನಾ ದೇವರ ಕೋಣೆ ಮೇಂಟೈನ್ ಮಾಡಿಲ್ಲ ನಿಮಗೆ ಥಾಟ್ಸ್ ಕೂಡ ಬರಲ್ಲ ಮಕ್ಕಳು ಕೂಡ ಸಮಸ್ಯೆ ಅನುಭವಿಸ್ತಾರೆ ನಿಮ್ಮಿಂದಾಗಿ ಅದಕ್ಕೋಸ್ಕರ ಈಶಾನ್ಯದ ಭಾಗ ಅದು ಡಿಸ್ಟರ್ಬೆನ್ಸ್ ಇದೆ ಈಗ ಯಾರೋ ಫೋನ್ ಮಾಡಿದ್ರಲ್ವ ಅದು ಟಾಯ್ಲೆಟ್ ಇದೆ ಅಥವಾ ಟಾಯ್ ಅದೆಲ್ಲ ಅದಕ್ಕೆಲ್ಲ ಪರಿಹಾರನೇ ಇಲ್ಲ ಅಂತ ಹೇಳ್ತಾರೆ ಅದು ಪರಿಹಾರನೇ ಇಲ್ಲ ಪರಿಹಾರ ಮಾಡುವ ಹಾಗೇನೇ ಇಲ್ಲ ನೀವು ತೊ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಆ ಎಲ್ಲವನ್ನೂ ಕೂಡ ಲಾಸಸ್ ಮಾಡಿಬಿಡುತ್ತೆ ನಿಮಗೆ ಅದಕ್ಕೋಸ್ಕರ ಈಶಾನ್ಯದ ಭಾಗದಲ್ಲಿ ಟಾಯ್ಲೆಟ್ ಇದೆ ದಯವಿಟ್ಟು ಆ ಮನೆಯೇ ಯಾವತ್ತೂ ಕೂಡ ಹೋಗಬೇಡ ಅದು ಬಾಯಿ ಅಡುಗೆ ಮನೆ ಆದರೂ ಸರಿಯೇ ಅಲ್ಲಿಗೆ ಹೋಗುವಂಥ ಕೆಲಸ ಅಂತೂ ಖಂಡಿತ ಬೇಕಾಗಿಲ್ಲ ಇಲ್ಲಾಂದರೆ ನ್ಯೂರೊಲಾಜಿಕಲ್ ಪ್ರಾಬ್ಲಮ್ ಅಲ್ವಾ ನರಗಳಿಗೆ ಸಂಬಂಧಪಟ್ಟ ತೊಂದರೆಗಳು ನ್ಯೂರೊಲಾಜಿಕಲ್ ಪ್ರಾಬ್ಲಮ್ ಏನುಬಿಟ್ಟು ನಿಮ್ಮನ್ನು ಬಹಳವಾಗಿ ಕಾಡಲಿಕ್ಕೆ ಶುರು ಮಾಡುತ್ತೆ ಬಹಳ ತೊಂದರೆ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು ಅರ್ಥ ಆಗುತ್ತೆ ತುಂಬ ಚೆನ್ನಾಗಿರ್ತಾರಾ ಎಂಜಾಯ್ ಮಾಡಿ ತುಂಬ ಓಕೆ ನೆಕ್ಸ್ಟ್ ಬಂದುಬೇಡ ಒಂದು ಮಂಗಳ ಕಾರ್ಯ ರೈಟ್ ಆ ಮಂಗಳ ಕಾರ್ಯ ಈಗ ಯಾರಿಗಾದರೂ ಮದುವೆ ಆಗಬೇಕು ಅಲ್ವಾ ಒಂದು ಹುಡುಗಿಗೆ ಮದುವೆ ಆಗಬೇಕು ಮನೆಯಲ್ಲಿ ಹುಡುಗನಿಗೆ ಮದುವೆ ಆಗಬೇಕು ಅಲ್ವಾ ಈ ಸಂದರ್ಭದಲ್ಲಿ ತೊ ಯಾವ ಝೋನ್ ಅದಕ್ಕೆ ಬಹಳ ರೆಸ್ಪಾನ್ಸ್ ಆಗುತ್ತೆ ಅಲ್ವಾ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಯಾರಿಗೆಲ್ಲ ಮದುವೆನೇ ಆಗಿಲ್ಲ ಅಲ್ವಾ ಅಥವಾ ಮದುವೆಗೆ ಡಿಸ್ಟರ್ಬೆನ್ಸ್ ಆಗ್ತೊಂಡು ಏನಾಗೋ ಇದನ್ನು ಒಂದು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೇಕು ನೋಡಿ ಇಲ್ಲಿ ಮೊತ್ತ ಮೊದಲನೇದಾಗಿ ಬರುವಂಥದ್ದು ನಿಮ್ಮ ದೇವ್ರ ಕೋಣೆನೇ ಓಕೆನಾ ಸೊ ದೇವ್ರ ಕೋಣೆ ಎಲ್ಲಾದರೂ ಸರಿಯಾದ ವೇಲಿ ಇಲ್ಲ ಅಥವಾ ದೇವ್ರ ಕೋಣೆನೇ ಡಿಸ್ಟರ್ಬೆನ್ಸ್ ಆಗಿದೆ ಅಥವಾ ನಿಮ್ಮ ಈಶಾನ್ಯದ ಮೂಲ ಡಿಸ್ಟರ್ಬೆನ್ಸ್ ಆಗಿದೆ ಅಂದಾಗ ಮಂಗಳ ಕಾರ್ಯ ಮಾಡಲಿಕ್ಕೆ ತುಂಬಾನೇ ಕಷ್ಟ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ಮಂಗಳ ಮಂಗಳ ಕಾರ್ಯದಲ್ಲಿ ಯಾರ ಪಾತ್ರ ವಿಶೇಷವಾಗಿ ಇರ್ತದೆ ಕುಜಾ ಮತ್ತೆ ಗುರುವಿನ ಪಾತ್ರ ಗುರು ಮತ್ತೆ ಕುಜ ಅರಶಿನ ಮತ್ತೆ ಕುಂಕುಮ ಅದರ ಪಾತ್ರ ಬಹಳ ವಿಶೇಷವಾಗಿರ್ತದೆ ಗುರು ಕೆಲಸ ಮಾಡಿಲ್ಲ ಅಂದ್ರೂ ನಿಮಗೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಲಿಕ್ಕಿಲ್ಲ ಕುಜ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಮಂಗಳ ಕಾರ್ಯದಲ್ಲಿ ಮುಂದುವರಿಲಿಕ್ಕೆ ಅದಂತೂ ಬಿಡುವುದಿಲ್ಲ ಅಥವಾ ಇದು ಪರಿಸ್ಥಿತಿ ಕ್ರಿಯೇಟ್ ಆಗೋದಕ್ಕೋಸ್ಕರ ಮೊತ್ತ ಮೊದಲನೇದಾಗಿ ನಾವು ಮಾಡಬೇಕಾದಂತಹ ಒಂದು ಕೆಲಸ ಏನಂದ್ರೆ ನೀವು ದೇವರ ಕೋಣೆಯನ್ನು ಮೇಂಟೈನ್ ಮಾಡುದು ಎಲ್ಲ ರೀತಿಯಲ್ಲಿ ಕೂಡ ಇದನ್ನು ಮೇಂಟೈನ್ ಮಾಡಿದಾಗ ಒಂದು ದಾರಿಯಂತೂ ಕಂಡು ಬರ್ತದೆ ಮಕ್ಕಳಿಗೆ ಅಥವಾ ಮಗನಿಗೆ ಅಥವಾ ಮಗಳಿಗೆ ಮದುವೆ ಮಾಡಲಿಕ್ಕೆ ಯಾವ ವೇ ಅಲ್ಲಿ ಹೋಗಬೇಕು ಯಾವ ರಸ್ತೆ ಸೇನ ನಾನು ಹಿಡಿಬೇಕೆಂದು ಖಂಡಿತ ಕ್ಲಿಯರ್ ಆಗುತ್ತೆ ನಿಮಗೆ ರೈಟಾ ಇನೇನ್ ಇರ್ತದೆ ಹೇಳಿ ಕರೆ ಅಲ್ಲಿ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಬಂದೆ ನಿಮಗೇ ನಮಸ್ತೆ ಯಾರ್ ಮಾತಾಡ್ತಿದ್ರು ಮೇಲ್ಲಿಂದ ನಾನು ಪತ್ನಿ ಆಗ್ತಿ ಬಗ್ಗೆ ತಿಳ್ಕೋಬೇಕಮ್ಮ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಓಕೆ 30 11 2000 ಬೆಳಗ್ಗೆ 9:30 30 11 2000 ಓಕೆ ಓಕೆ ನಕ್ಷತ್ರ ಯಾವ್ದಮ್ಮ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಓಕೆ ಹೇಳಿಬಿಡಿಮ್ಮ ನಾನೇನು ಹೇಳ್ತೀನಿ ಅಂದ್ರೆ ನೋಡಿಮ್ಮ ಜೀತೇಂದ್ರ ಅಂತ ಹೆಸರಿಟ್ಟಿದ್ದೀರಿ ಜೀತೇಂದ್ರ ಹೆಸರಿಟ್ಟಿದ್ದೀನಿ ಇದು ಪರವಾಗಿಲ್ಲ ಜೀತೇಂದ್ರ ಹೆಸರು ಓಕೆ ಒಳ್ಳೆ ರೀತಿ ರಿಸಲ್ಟ್ ಅನ್ನೋದು ಕೊಟ್ಟೆ ಕೊಡ್ತದೆ ಈ ಜೀತೇಂದ್ರನ ಹೆಸರು ಏನ್ ಮಾಡ್ತೇವೆ ಗೊತ್ತಾ ಇವ್ನ ಒಂದು ದಿನ ವಿದೇಶಕ್ಕೆ ಕಳಿಸುತ್ತೆ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ರೈಟ್ ತೊ ಆ ವಿದೇಶಕ್ಕೆ ಹೋಗುವಂತ ಯೋಗ ಯಾವಾಗ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ರಾಹು ದೇಶ ಆಲ್ರೆಡಿ ಸ್ಟಾರ್ಟ್ ಆಗಿದೆ ರಾಹು ಟ್ರಾವೆಲಿಂಗ್ ಮಾಡಿಸ್ತಾನೆ ದೂರ ಕಳಿಸ್ತಾನೆ ಇಂಡಿಕೇಶನ್ ಇದೆ ಬಟ್ ರಾಹು ದೇಶ ಏನ್ ಮಾಡ್ತಾ ಉಂಟು ರಾಹು ಜಸ್ಟ್ ಸ್ಟಾರ್ಟ್ ಆಗಿದೆ ರಾಹುನಲ್ಲಿ ರಾಹು ಭುಕ್ತಿ ನಡೀತಾ ಉಂಟು ಅದು ಮುಗಿಬೇಕಮ್ಮ ಕಡಿಮೆ ಅಂದ್ರೆ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಟ್ವರೆಗೂ ಕೂಡ ರಾಹುನಲ್ಲಿ ರಾಹು ಭುಕ್ತಿನೇ ನಡೆಯುವುದು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಕರ ನಂತರ ಲೈಫಲ್ಲಿ ಬದಲಾವಣೆ ಬರುತ್ತೆ ಈಗ ಏನ್ ಕೆಲಸ ಮಾಡ್ತಾ ಇದ್ದಾರ ಅದನ್ನೇ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿ ಯಾವುದೇ ಚೇಂಜಸ್ ಅನ್ನು ಮಾಡುವಂತ ಅಗತ್ಯ ಈ ಜಾತಕದ ಖಂಡಿತ ಇಲ್ಲ ಅಂತ ಹೇಳ್ತೇನೆ ಖಂಡಿತ ಇವರಿಗೆ ಟ್ರಾವೆಲಿಂಗ್ ಮಾಡುವಂತ ಹೋಗುವಂತ ಯೋಗ ವಿದೇಶಕ್ಕೆ ಹೋಗುವಂತ ಯೋಗ ಅದಕ್ಕೇನೇ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಬೇರೆ ಏನ್ ಬೇಕಾಗಿಲ್ಲ ಇಲ್ಲಿ ಏನೇ ಕೆಲಸ ಕೂಡ ಸಾಧಾರಣ ಮಟ್ಟಿಗೆ ನಡೆಯುತ್ತೆ ಅದರಲ್ಲಿ ಅವರು ಮುಂದುವರಿತಾರೆ ಪರವಾಗಿಲ್ಲ ಬಟ್ ಯಾವುದೇ ಕಾರಣ ಕೂಡ ತುಂಬಾ ಬರುವಂತದ್ದು ಊರಿನ ಹತ್ತಿರ ಒಂದು ಅಮ್ಮ ರೈಟ್ ಅರ್ಥ ಆಯ್ತು ನಿಮಗೆ ಅಷ್ಟೇ ಅಷ್ಟೇ ಮಾಡಿ ಬೇರೆ ಏನ್ ಬೇಕಾಗಿಲ್ಲ ವೇಟ್ ಅಂಡ್ ಸಿಗ ಕಾದು ನೋಡಿ ಅಥವಾ ಕಾದು ನೋಡುವ ತಂತ್ರವನ್ನ ಉಪಯೋಗಿಸಿ ಓಕೆ ಓಕೆ ಬಂದ್ಬೇಡ uh <clears throat> ಅದು ಗೊದಾ ಇದೆಯ ಅಲ್ವಾ ಅದಕ್ಕೋಸ್ಕರ ಮಂಗಳ ಕಾರ್ಯ ಆಗ್ಬೇಕಾದ್ರೆ ಮನೆಯ ದೇವರ ಕೋಣೆನ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಅಲ್ವಾ ಯಾರಾದ್ರೂ ಮಹಾವಾಸ್ತು ತಜ್ಞರಿದ್ರೆ ಅವರತ್ರ ಬಂದು ನಕ್ಷೆ ಎಲ್ಲ ಮಾಡ್ತೀನಿ ನೀವು ದೇವರ ಕೋಣೆ ಯಾವ ಪಾಟಲ್ಲಿ ಇಟ್ಟಿದ್ದೀವಿ ಯಾಕಂದ್ರೆ ದೇವ್ರ ಕೋಣೆ ಎಲ್ಲೆಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಮಾಡುತ್ತೆ ಗೊತ್ತಾ ನಿಮಗೆ ಹೇಳಿಕೊಡ್ತೀನಿ ನಾನು ನಿಮ್ಮ ಪೂರ್ವದ ಆಗ್ನೇಯ ಭಾಗದಲ್ಲಿ ದೇವ್ರ ಕೋಣೆ ಬಂದಾಗ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ದಕ್ಷಿಣ ನೈಋತ್ಯದಲ್ಲಿ ದೇವ್ರ ಕೋಣೆ ಬಂದಾಗ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ನೈಋತ್ಯದಲ್ಲಿ ದೇವ್ರ ಕೋಣೆ ಬಂದಾಗ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೆ ಆನಂತರ ಪಶ್ಚಿಮ ವಾಯುವ್ಯದಲ್ಲಿ ದೇವ್ರ ಕೋಣೆ ಬಂದಾಗ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೆ ಆನಂತರ ಈ ದಕ್ಷಿಣ ನಾಲ್ಕು ಹೇಳಿದೆ ನೈಋತ್ಯ ದಕ್ಷಿಣ ನೈಋತ್ಯ ದಕ್ಷಿಣ ದಕ್ಷಿಣ ಆಗ್ನೇಯ ಆಗ್ನೇಯ ಪೂರ್ವ ಆಗ್ನೇಯ ಇಷ್ಟು ಪಾಟಲ್ಲಿ ಬಂದಾಗ ನಿಮಗೆ ದೇವ್ರ ಕೋಣೆ ಇದು ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಂತಲೇ ಇಂಡಿಕೇಶನ್ ಇದೆ ಆನಂತರ ಪಶ್ಚಿಮ ಪಶ್ಚಿಮ ವ್ಯಾವ್ಯದಲ್ಲಿ ದೇವ್ರಕೊಂಡು ಇಟ್ಕೊಳ್ಳುವಾಗಿಲ್ಲ ಇಲ್ಲಿ ಎಲ್ಲಿ ಬೇಕಾದರೂ ದೇವ್ರು ಕೊಂಡ್ ಇಟ್ಕೊಳ್ಳಿ ಪರವಾಗಿಲ್ಲ ಇಲ್ಲಿ ಪರವಾಗಿಲ್ಲ ಇಷ್ಟು ಜಾಗದಲ್ಲಿ ಪರವಾಗಿಲ್ಲ ದೇವ್ರ ಕೋಣೆ ಪಶ್ಚಿಮದಲ್ಲಿ ಪರವಾಗಿಲ್ಲ ದೇವ್ರ ಕೋಣೆ ಇಷ್ಟು ಜಾಗದಲ್ಲಿ ಅಂದರೆ ಇಟ್ಕೊಂಡು ನೋಡ್ಬೋದು ಆವಾಗ ಏನಾಗುತ್ತೆ ಆ ಒಂದು ಗುರುವಿನಿಂದ ಬರತಕ್ಕಂತಹ ಒಂದು ಒಳ್ಳೆ ರಿಸಲ್ಟ್ ಏನುಂಟು ಅದರ ಮುಖದ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅಲ್ವ ನಿಮ್ಮ ಜಾತಕ ಮತ್ತು ನಿಮ್ಮ ಮನೆಯ ವಸ್ತುಗಳು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರ್ತದೆ ಅಲ್ವಾ ಮೊನ್ನೆನೇ ಹೇಳಿದೆ ನಿಮಗೆ ನಿಮ್ಮ ಮನೆ ಫ್ರಿಜ್ ಏನಿರ್ತದೆ ನಿಮ್ಮ ಮನೆ ಎ ಸಿ ಏನಿರ್ತದೆ ಅದು ಶನಿಗೆ ಸಂಬಂಧ ಂತೆ ಕೆಲಸ ಮಾಡುತ್ತೆ ನಿಮ್ಮ ಮನೆ ವಾಷಿಂಗ್ ಮೆಷಿನ್ ಏನುಂಟು ರಾಹುಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತದೆ ನಿಮ್ಮ ಮನೆ ಡೈನಿಂಗ್ ಟೇಬಲ್ ಏನುಂಟು ಚಂದ್ರನಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ನಿಮ್ಮ ಮನೆಯ ಒಂದು ಇದು ಮೇಕಪ್ ಮಾಡುವಂಥ ನಿಮ್ಮದು ಇದು ಆಗ್ತಲ್ಲ ಸೊ ಅದು ಏನುಂಟು ಮೇಕಪ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಟೇಬಲ್ ಯೂಸ್ ಮಾಡ್ತೀರ ಅದೇನುಂಟು ನಿಮಗೆ ವಿಶೇಷ ರೀತಿಯಲ್ಲಿ ಬುಧನಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಅಲ್ವಾ ಎಲ್ಲ ರೀತಿಯಲ್ಲಿ ಕೂಡ ಬೇರೆ ಬೇರೆ ರೀತಿ ರಿಸಲ್ಟ್ ಇರ್ತದೆ ಅಲ್ವಾ ಎಲ್ಲ ಮನೆಯಲ್ಲಿ ಅಲ್ವಾ ಬ್ಯಾಟ್ರೀಸ್ ಅಂತ ಏನು ಉಂಟು ಅಲ್ವಾ ನಿಮಗೆ ಅದು ಕುಂಭರಾಶಿ ಮತ್ತು ರಾಹುಗೆ ಸಂಬಂಧಪಟ್ಟು ಕೆಲಸ ಮಾಡ್ತದೆ ಸೊ ಈ ರೀತಿಯಾಗಿ ಇದನ್ನು ನಾವು ಪರಿಗಣನೆ ತೆಗೆದುಕೊಳ್ಬೇಕು ಯಾಕಂದರೆ ನಿಮ್ಮ ಮನೆಯಲ್ಲಿರುವ ವಸ್ತುಗಳೇ ಎಲ್ಲ ರೀತಿಯಲ್ಲಿ ಕೂಡ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆಯೇ ಇರುತ್ತೆ ಅದೇ ರೀತಿ ಈ ಒಂದು ಗುರು ಅಂತ ಏನಿರ್ತಾನೆ ಅಥವಾ ನಿಮ್ಮ ಮನೆ ದೇವರ ಕೋಣೆ ಅಂತ ಅದು ನಿಮ್ಮ ಜಾತಕದ ಗುರುವನ್ನು ಪ್ರತಿಪಾದಿಸ್ತದೆ ಗುರುವನ್ನು ಫಾಲೋ ಮಾಡುತ್ತೆ ಗುರು ಅದೇ ರೀತಿ ಇರ್ತಾನೆ ದೇವರ ಕೋಣೆಗುಂಟು ಹಾಗೆ ನಿಮ್ಮ ಜಾತಕ ಗುರು ಇರ್ತಾನೆ ಅದಕ್ಕೆ ನೀವು ಎಲ್ಲಿ ಚೇಂಜ್ ಮಾಡ್ಕೊಳ್ಬೋದು ನಿಮಗೆ ಜಾತಕದಲ್ಲಿಂತೂ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಜಾತಕ ಹಾಗೆ ಆಗ ನೀವೇನ್ ಮಾಡಬೇಕಾಗುತ್ತೆ ಗುರುವಿಗೆ ಸಂಬಂಧಪಟ್ಟಂತೆ ದೇವರ ಕೋಣೆಯನ್ನ ಇಲ್ಲಿ ಎಲ್ಲಾದ್ರೂ ಒಂದು ಕಡೆ ಒಳ್ಳೆ ರೀತಿಯಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದರ ಉಚ್ಚ ಸ್ಥಾನ ಎಲ್ಲಿರ್ತದೆ ಈಶಾನ್ಯದ ಭಾಗ ತುಂಬ ಚೆನ್ನಾಗಿದೆ ವರ್ಕ್ ಅಂತೂ ಆಗಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟಾ ಓಕೆ ಹಾಗಾದರೆ ಮಂಗಳಕಾರಿ ಆಗಬೇಕಾದ್ರೆ ಮೊತ್ತ ಮೊದಲನೇದಾಗಿ ದೇವರ ಫೋಟೋಗಳನ್ನು ದೇವರ ಕೋಣೆಯನ್ನು ನಿರ್ವಹಣೆ ಮಾಡಬೇಕಾಗಿರುವುದು ಅತಿ ಅಗತ್ಯ ಅದನ್ನು ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸಿ ಅನುಭವಿಸಿರೋ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ಓಕೆ ರೈಟ್ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಮಗಳಿಗೆ ಮದುವೆ ಆಗಬೇಕು ಅಥವಾ ಮಗನಿಗೆ ಮದುವೆ ಇಬ್ಬರಿಗೂ ಕೂಡ ಓಕೆ ಈಗ ಮಗಳಿಗೆ ಮದುವೆ ಆಗ್ಬೇಕಾದ್ರೆ ಯಾವ ದಿಕ್ಕು ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡ್ತೇವೆ ಗೊತ್ತಾ ಮಗಳಿಗೆ ಮದ್ವೆ ಆಗ್ಬೇಕು ಮಗಳಿಗೆ ಮದುವೆ ಆಗ್ಬೇಕಾದ್ರೆ ಅವಳಿಗೆ ಅವಳ ಜಾತಕದ ಕುಜ ಅಂತ ಏನಿರ್ತಾನೆ ಅದು ಪತಿಕಾರಕ ಕುಜನ ದಿಕ್ಕು ಯಾವುದು ಅದು ಬಂದು ನಿಮ್ಮ ದಕ್ಷಿಣ ದಿಕ್ಕು ಈ ಪಾರ್ಟ್ ಇಷ್ಟು ಪಾರ್ಟ್ ರೈಟ್ ಇಷ್ಟು ಪಾಠ ದಕ್ಷಿಣ ಮತ್ತೆ ದಕ್ಷಿಣ ಆಗ್ನೇಯ ಓಕೆ ಅದು ಕುಜನ ದಿಕ್ಕು ಓಕೆ ಹಾಗಾದ್ರೆ ಯಾವಾಗ ದಕ್ಷಿಣ ದಿಕ್ಕು ಡಿಸ್ಟರ್ಬೆನ್ಸ್ ಆಗಿರ್ತದೆ ಆವಾಗ ಅವರ ಜಾತಕದ ಕುಜ ಪ್ರಾಬ್ಲಮ್ ಒಳಗಾಗಿರ್ತಾನೆ ಅಥವಾ ಪ್ರಾಬ್ಲಮ್ ಒಳಗಾಗ್ತಾನೆ ಅಂತ ಇಂಡಿಕೇಶನ್ ಈಗ ದಕ್ಷಿಣದ ಭಾಗದಲ್ಲಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಬ್ಲಾಕ್ ಕಲರ್ ಬಂತು ಬ್ಲೂ ಕಲರ್ ಬಂತು ಡಸ್ಟ್ಬಿನ್ ಇಟ್ಟಿದ್ದೀರಾ ಡಂಪ್ ಮಾಡ್ಕೊಂಡಿದ್ದೀರಾ ಪಾಟ್ ತಗ್ಗಾಗಿದೆ ಬೋರಿಂಗ್ ಮಾಡ್ಕೊಂಡಿದ್ದೀರಾ ಅಥವಾ ಅಲ್ಲಿ ಬಾವಿ ಮಾಡ್ಕೊಂಡಿದ್ದೀರಾ ಹಿಂದ್ಗಡೆಯಿಂದ ಬಾವಿ ಮಾಡ್ಕೊಂಡಿದೀರಾ ಏನಾದರೂ ಅವಾಗ ಏನಾಯ್ತು ನಿಮ್ಮ ಅವರ ಜಾತಕದಲ್ಲಿ ಜಾತಕದಲ್ಲಿ ಆ ಕುಜ ಏನು ಬಲಾಬಲ ಬಲಾಬಲ ಕೊಡಬೇಕು ಅದು ಕೊಡಲ್ಲ ಪ್ರಾಬ್ಲಮ್ ಕ್ರಿಯೇಟ್ ನೀವು ಈ ಸಂದರ್ಭದಲ್ಲಿ ಮದುವೆಗೆ ಪ್ರಯತ್ನ ಮಾಡಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಬರುವಂತಹ ವರ ಸರಿಯಾದ ವರ ಅಂತೂ ಬರುವುದಿಲ್ಲ ಅವನಿಗೇನು ಡಿಸ್ಟರ್ಬೆನ್ಸ್ ಇರ್ತದೆ ಅಥವಾ ಮನೆ ವಿಚಾರ ತೊಂದರೆ ಇರ್ತದೆ ಕೆಲಸದ ವಿಚಾರ ತೊಂದರೆ ಇರ್ತದೆ ದೈಹಿಕ ರೀತಿಯಲ್ಲಿ ಪ್ರಾಬ್ಲಮ್ ಇರ್ತದೆ ಅಥವಾ ಮೋಸ ಮಾಡ್ತಾರೆ ಏನಾದರೂ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಕೊಂಡೇ ಬಂದಿರ್ತಾರೆ ಅಂತವರ ಜೊತೆಗೆ ಮದುವೆ ಮಾಡಿ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟಾಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾವಾಗ ನಿಮಗೆ ನಿಮ್ಮ ನಿಮ್ಮ ವಿಷಯದಲ್ಲಿ ರೈಟ್ ಅದು ಕೂಡ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅವರಿಗೆ ಮದುವೆ ಆವಾಗ ನಾನು ಹೇಳ್ತೀನಿ ದಕ್ಷಿಣದ ಭಾಗ ಭಾಗವನ್ನು ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳಿದ್ರೆ ದಕ್ಷಿಣದ ಭಾಗ ಅಲ್ಲಿ ಬ್ಲೂ ಕಲರ್ ಬ್ಲಾಕ್ ಕಲರ್ ಅದೆಲ್ಲ ರಿಮೂವ್ ಮಾಡಬೇಕಾಗುತ್ತೆ ಟಾಯ್ಲೆಟ್ ಬಂದರೆ ಅದನ್ನ ಬ್ಲಾಕ್ ಮಾಡಬೇಕಾಗುತ್ತೆ ಆನಂತರ ಅಲ್ಲಿ ಏನು ಬಾತ್ರೂಮ್ ಬಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತದೆ ಅಲ್ವಾ ಅದಕ್ಕೆಲ್ಲ ಒಂದು ಪರಿಹಾರಗಳನ್ನು ಮೊದಲೇ ಮಾಡಿಕೊಂಡು ನೀವು ಏನ್ ಮಾಡಿ ಪ್ರೊಸೀಡ್ ಆಗಬೇಕಾ ಅನಿವಾರ್ಯತೆ ಇಲ್ಲ ಅಂದ್ರೆ ಏನಾಗುತ್ತೆ ನಿಮ್ಮ ದಕ್ಷಿಣದ ಭಾಗ ಏನು ಏನುಂಟು ದಕ್ಷಿಣದ ಭಾಗ ಮತ್ತು ದಕ್ಷಿಣ ಆಗ್ನೇಯ ಭಾಗ ಏನುಂಟು ಅದೇ ರೀತಿ ಅಲ್ಲಿ ಹೊರ ಬಂದಿರ್ತಾನೆ ಅಲ್ವಾ ಅದನ್ನು ಹೇಗೆ ಮೇಂಟೈನ್ ಅದೇ ರೀತಿ ಹೊರ ಬಂದಿರ್ತಾನೆ ಅಲ್ಲಿ ಪ್ರಾಬ್ಲಮ್ ಇದೆ ವರನಿಗೂ ಪ್ರಾಬ್ಲಮ್ ಇದೆ ರೈಟ್ ಇಲ್ಲಿ ಸಮಸ್ಯೆ ಉಂಟು ಅಲ್ಲಿ ಕೂಡ ಸಮಸ್ಯೆ ಸಮಸ್ಯೆ ಉಂಟು ಇದು ಕ್ಲಿಯರ್ ಆಗಿ ಉಂಟು ಅಲ್ಲಿ ಕೂಡ ಕ್ಲಿಯರ್ ಆಗಿರ್ತದೆ ಏನು ತೊಂದರೆ ಇಲ್ಲ ಅಂದ್ರೆ ಓಕೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಿ ಅಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಓಕೆ ಜೋರ್ ಸೌಂಡ್ ಮಾಡ್ತಾ ಉಂಟು ಪರವಾಗಿಲ್ಲ ರೈಟಾ ಓಕೆ ಹಾಗಾದ್ರೆ ಈಗ ಈಗ ನಿಮಗೆ ಒಂದು ವಿಷಯ ಗೊತ್ತಾಯ್ತಾ ನಿಮಗೆ ಇಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾ ಯಾವಾಗ ಮಕ್ಕಳಿಗೆಲ್ಲ ಮದುವೆ ಆಗಬೇಕು ಅಲ್ವಾ ಸೊ ಆ ಆ ಮೂಮೆಂಟ್ ನೀವೇನು ಮಾಡ್ತೀರಾ ಮನೆಯ ಪೇಂಟ್ ಎಲ್ಲ ಹೋಗಿರ್ತದೆ ಅಲ್ವಾ ಹಳೆಯದಾಗಿರ್ತದೆ ಕಲೆ ಕಲೆಗಳೆಲ್ಲ ಬಂದಿರ್ತವೆ ಕೆಲವೊಮ್ಮೆ ಧೂಳು ಬಂದಿರ್ತದೆ ಅದನ್ನು ಚೇಂಜೇ ಮಾಡಲ್ಲ ಸರ್ ಮನೆ ಪೇಂಟ್ ಚೇಂಜ್ ಮಾಡಿ ಸರ್ ಇಲ್ಲಪ್ಪ ನನ್ನ ಮಗಳಿಗೊಂದು ಮಗು ಮದುವೆ ಫಿಕ್ಸ್ ಆಗಲಿ ಫಿಕ್ಸ್ ಆದ ತಕ್ಷಣ ಎಲ್ಲ ಚೇಂಜ್ ಮಾಡಿಬಿಡ್ತೇನೆ ಅಂತ ನಾ ಹಾಗೆ ಮಾಡಲಿಕ್ಕೆ ಹೋಗ್ಬಾರ್ದು ನಾನು ಹೇಳ್ತೀನಿ ಮಗಳಿಗೆ ಮದುವೆ ಆಗುವಾಗ ಮುಂಚೆನೇ ಎಲ್ಲವನ್ನ ಚೇಂಜ್ ಮಾಡಿ ಎಷ್ಟು ಸಾಧ್ಯನಷ್ಟು ಪೇಂಟನ್ನು ಚೇಂಜ್ ಮಾಡಿ ಮನೆಯನ್ನು ಅಂದವಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ದಕ್ಷಿಣದ ಭಾಗವನ್ನು ಬಹಳ ಕ್ಲಕ್ಟರ್ ಫ್ರೀ ಮಾಡಿ ಅದನ್ನು ಬಹಳಷ್ಟು ಅದನ್ನು ಮೇಂಟೈನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಒಂದು ಶುಭ ಮುಹೂರ್ತ ನೋಡಿ ನೋಡಿ ಅವರ ಜಾತಕವನ್ನು ಹೊರಗೆ ಹಾಕಿ ಈಗ ನೋಡಿ ಒಳ್ಳೆ ವರ ಬಂದೇ ಬರ್ತಾನೆ ನೋ ಡೌಟ್ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿರ್ತಾನವ ಎಂಜಾಯ್ ಮಾಡ್ತೇನೆ ಯಾಕಂದರೆ ನೀವು ತಾನೇ ಡಿಸೈಡ್ ಮಾಡೋದು ಈಗ ಅಲ್ವಾ ಅವ್ನು ಅಲ್ಲಿ ಡಿಸೈಡ್ ಆಗೋದಲ್ಲ ಇಲ್ಲಿ ಡಿಸೈಡ್ ಆಗುತ್ತೆ ನಿಮ್ಮ ಮಗಳಿಗೆ ಎಂಥ ವರ ಬೇಕು ಅಂತ ಓಕೆನಾ ದಕ್ಷಿಣ ಮತ್ತೆ ದಕ್ಷಿಣ ಆಗ್ನೇಯದಿಂದ ಡಿಸೈಡ್ ಆಗುತ್ತೆ ನಿಮ್ಮ ಮಗಳಿಗೆ ಎಂಥ ವರ ಬರಬೇಕಂತ ಒಂದು ವೇಳೆ ಅಲ್ಲಿ ಬ್ಲೂ ಕಲರ್ ಮತ್ತೆ ಬ್ಲ್ಯಾಕ್ ಕಲರ್ ಬಂತು ಟಾಯ್ಲೆಟ್ ಬಂತು ಅಂದಾಗ ನಾನು ಹೇಳ್ತೀನಿ ನಿಮ್ಮ ಮನೆಯ ಮಗಳು ಮೇ ಬಿ ಲವ್ ಮ್ಯಾರೇಜ್ ಆಗ್ಬೋದು ಅನ್ಯ ಜಾತಿಯವರ ಜೊತೆಗೆ ಹೋಗ್ಬೋದು ಅನ್ಯ ಧರ್ಮದವರ ಜೊತೆಗೆ ಹೋಗ್ಬೋದು ಅಥವಾ ಮ್ಯಾರಿಡ್ ಲೈಫಲ್ಲಿ ಅವ್ರಿಗೆ ಡಿವೋರ್ಸ್ ಆಗ್ಬೋದು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇದೆಲ್ಲ ಬೇಕಾ ನಮಗೆ ಬೇಡ ತಾನೇ ಏನು ಮಾಡಬೇಕಾಗುತ್ತೆ ಅತೀ ಸುಲಭ ರೀತಿಯಲ್ಲಿ ಇಷ್ಟನ್ನು ಮೇಂಟೈನ್ ಒಂದು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲದು ಖಂಡಿತ ಇಲ್ಲ ಅಂತ ಹೇಳ್ತೇನೆ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದೆ ಅರ್ಥ ಆಯ್ತು ಈಗ ನಿಮಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಹೇಗೆ ಗೊತ್ತಾಯ್ತು ಓಕೆ ಗೊತ್ತಾಯ್ತು ಓಕೆ ಈಗ ನಿಮ್ಗೆ ಏನು ಡೌಟ್ಸ್ ಗೊತ್ತಾ ಸರ್ ಟಾಯ್ಲೆಟ್ ಬಂದಿದೆ ಏನಪ್ಪ ಮಾಡಲಿ ಬಾತ್ರೂಮ್ ಬಂದಿದೆ ಏನಪ್ಪಾ ಮಾಡಲಿ ಬಾವಿ ಇದೆ ಏನಪ್ಪಾ ಮಾಡಲಿ ಆ ಟಾಯ್ಲೆಟ್ ಪಿಟ್ಟು ಬಂದಿದೆ ಅದರ ಹಿಂದ್ಗಡೆ ಏನಪ್ಪ ಮಾಡಲಿ ಅಥವಾ ಅಲ್ಲಿ ಬೋರಿಂಗ್ ಮಾಡಿದ್ದಾರೆ ಏನಪ್ಪ ಮಾಡಲಿ ಅಲ್ವಾ ಅದಕ್ಕೆಲ್ಲ ಬೇರೆ ಬೇರೆ ರೀತಿಯ ಪರಿಹಾರ ಇರದೆ ನಾನು ಸ್ವಲ್ಪ ಸುಲಭ ಅಲ್ಲ ಇಲ್ಲಿ ಹೇಳಿಕೊಡುವಂಥದ್ದು ನಿಮಗೆ ಫಾಲೋ ಮಾಡ್ಲಿಕ್ಕೂ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ಮಹಾವಾಸು ತಜ್ಞರು ಯಾರಾದರೂ ಇದ್ದರೆ ನಿಮ್ಮ ಹತ್ತಿರದೇ ದಯವಿಟ್ಟು ಅವ್ರನ್ನ ಕರ್ಸ್ಕೊಂಡು ಬಂದು ಅದಕ್ಕೆ ಟ್ರೀಟ್ ಮಾಡಿ ಅಂತ ಹೇಳಿ ಮಾಡಿಸಿ ಅಂತ ಹೇಳ್ತೇನೆ ಆ ನಂತರ ನೀವು ಮಕ್ಕಳ ಮದುವೆ ವಿಚಾರದಲ್ಲಿ ಅಥವಾ ಮಗಳ ಮದುವೆ ವಿಚಾರದಲ್ಲಿ ವಿಶೇಷ ಮುಂದುವರಿಲಿಕ್ಕೆ ಪ್ರಯತ್ನ ಪ್ರಯತ್ನಂತು ಮಾಡಿ ಗೊತ್ತಾಯ್ತ ಈಗ ಓಕೆನಾ ನೆಕ್ಸ್ಟ್ ನಮ್ಮ ಮಗನಿಗೆ ಮದುವೆ ಆಗಬೇಕು ಆ ಮೂಮೆಂಟ್ ಅಲ್ಲಿ ಏನಪ್ಪಾ ಮಾಡಬೇಕು ಖಂಡಿತ ಹೇಳಿ ಕೊಡ್ತೇನೆ ಕರೆ ಇಲ್ಲಿ ಇದ್ದಾರೆ जस्ट ಹಲೋ ಬಿಡೋಣ हेलो ನಮಸ್ತೆ ನಮಸ್ಕಾರ ಸರ್ ಯಾರ್ ಮಾತಾಡ್ತಿದ್ರು ಮೆಲ್ಲಿಂದ ಸರಿಮ್ಮ ಹೆತ್ರ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ 23 ಹ್ಮ್ అశ్వినీ నక్షత్ర మేషరాశి జాత రైట్ విజయ్ అంతకొర విజయ విజయ నిమ్మన్న విజయ్ అంతే కరీతారా విజయ ಆ ಸರಿಮ್ಮ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಬಿಡಿ ನೀವು ಗುರುದೇಶ ಬರ್ಬೇಕಮ್ಮ ನಿಮಗೆ ಗುರುದೇಶ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಂಟಾದ ಗುರುದೇಶ ಸ್ಟಾರ್ಟ್ ಆಗುತ್ತೆ ಗುರುದೇಶ ಸ್ಟಾರ್ಟ್ ಆಗದ ಹಂಡ್ರೆಡ್ ಪರ್ಸೆಂಟ್ ಬೇರೆ ಮನೆಗೇನೆ ಹೋಗ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀರಾ ಈಗ ರಾಹು ದೇಶ ನಡೀತು ರಾಹು ದೇಶ ಆಟ ಆಡಿಸ್ತಾನಲ್ಲ ಅಲ್ಲ ಎಲ್ಲಾ ರೀತಿಯಲ್ಲಿ ಕೂಡ ಆಟ ಆಡಿಸಿ ಆಗಿದೆ ಆಲ್ರೆಡಿ ರೈಟ್ ಅಥವಾ ಅದೊ ಏನ್ ಮಾಡ್ತೀರ ಈಗ ಅಥವಾ ಗುರುದೇಶ ಬರುವವರಿಗೆ ಮಾಡಿ ಮಾಡಿಮ್ಮ ಇಷ್ಟವರೆಗೆ ಅನುಭವಿಸಿದಾಯ್ತು ಇನ್ನಾದ್ರು ವೆಯ್ಟ್ ಮಾಡಿ ಏನು ತೊಂದ್ರೆ ಇಲ್ಲ ಅಲ್ವಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ವರಿ ಮಾಡುವಂತಾಗ ನನ್ನ ಲೆಕ್ಕದಲ್ಲಿ ಅಮ್ಮ ನಾನೊಂದು ಮಾತಿನಮ್ಮ ವಿಜಯ ಅವರೇ ಏನ್ ಗೊತ್ತಾ ಇದನ್ನ ಹೇಗೆ ನಿಭಾಯಿಸಿದ್ರೆ ನನ್ಗಂತೂ ಗೊತ್ತಿಲ್ಲ ನಿಮ್ಗೆ ಯಾರು ಸಪೋರ್ಟ್ ಇಲ್ಲ ಅಂತ ಉಂಟಮ್ಮ ಇದರಲ್ಲಿ ನಿಮ್ಗೆ ಹಿಂದೆ ಮುಂದೆ ಯಾರು ಸಪೋರ್ಟೇ ಬರಲ್ಲ ನೀವು ಒಂಟಿಯಾಗಿ ಕೆಲಸ ಮಾಡ್ಬೇಕಂತ ಉಂಟು ರೈಟ್ ಅದು ಅದೋ ಏನ್ ಮಾಡ್ತೀರಾ ಮತ್ತೆ ಅಲ್ವಾ ಅಥವಾ ನಾನು ನಾನೊಂದು ಹೇಳ್ತೇನೆ ನಿಮಗೆ ನೀವು ಯಾವತ್ತಿದ್ರು ಕೂಡ ಸೋಮವಾರ ಸೋಮವಾರ ದಿವಸ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನ ದಾನ ಮಾಡಿಮ್ಮ ಬಿಳಿ ಅಕ್ಕಿಯನ್ನ ಯಾರಿಗಾದ್ರು ದಾನ ಮಾಡಿಮ್ಮ ಅಥವಾ ದೇವಸ್ಥಾನಕ್ಕೆ ಕೊಟ್ಟು ಬಿಡಿಮಾ ರೈಟ್ ಲೈಫಲ್ಲಿ ಅದೇನ್ ಸಪೋರ್ಟ್ ಸಿಗ್ಬೇಕು ನಿಮ್ಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಮ್ಮ ಈಗ ಕೂಡ ಅಷ್ಟೇನೆ ನಿಮ್ಮ ಜಾತಕದಲ್ಲಿ ಚಂದ್ರನ ಮೇಲೆ ರಾಹು ಪ್ರಯಾಣ ಮಾಡ್ತಾ ಇದೆ ರಾಹು ಈಗ ಹೋಗ್ತಾ ಇದ್ದಾನೆ ಬಹಳ ಡಿಪ್ರೆಷನ್ ಡಿಪ್ರೆಷನ್ಗಳೊಳಗಾಗ್ತಿರೋದು ಇಂಡಿಕೇಶನ್ ಇದೆ ಬಟ್ ಗುರುದೇಶ ಬಂದ ನಂತರ ಈ ಜಾತಕ ಮಚ್ ಬೆಟರ್ ಅಂತ ಹೇಳ್ತೇನೆ ಪರವಾಗಿಲ್ಲ ಬಟ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಬಟ್ ಆದ್ರೂ ಕೂಡ ಮನೆ ವಿಚಾರ ಭೂಮಿ ವಿಚಾರ ಅದ್ರಲ್ಲಿ ಏನೆಲ್ಲ ತೊಂದರೆ ಅನುಭವಿಸ್ಕೊಂಡು ಬಂದೆ ಯಾಕಂದ್ರೆ ಯಾವುದೇ ಕೆಲಸಗಳು ಸಡನ್ ಸಡನ್ ಆಗಿ ಆಗಿರುವಂತದ್ದಲ್ಲ ಬಹಳ ಡಿಲೇ ಆಗಿ ಆಗಿರುವಂತದ್ದು ಬಹಳ ಸಮಯ ತಗೊಂಡು ಆಗಿರುವಂತದ್ದು ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಸರ್ ರೈಟ್ ಅಮ್ಮ ಆಧ್ಯಾತ್ಮ ಒಂದು ಹೋಗ್ತೀರಾ ನೀವು ಅದೆಲ್ಲ ಪರವಾಗಿ ಅಲ್ಲಿ ಹೋಗ್ತೀರಾ ದೇವರ ಬಳಿಗೆ ಹೋಗ್ತೀರಾ ಅದೆಲ್ಲ ಓಕೆ ಅಧ್ಯಾತ್ಮಲ್ಲಿ ಹೋಗುವಂತ ಯೋಗ ಭಾಗ್ಯ ಜಾತಕದಲ್ಲಿ ಖಂಡಿತ ಉಂಟು ಬಟ್ ನೀವು ನೀವೇನು ನಿಮ್ಮ ಹುಟ್ಟಿನಿಂದ ಕೂಡ ನಿಮ್ಮ ತಾಯಿ ಮನೆ ಇರ್ಬೋದು ನಿಮ್ಮ ಗಂಡನ ಮನೆ ಇರ್ಬೋದು ಅದ್ರಲ್ಲಿ ಏನೆಲ್ಲ ಸಮಸ್ಯೆ ಅನುಭವಿಸಿದ್ರೆ ಅದು ಹೇಳ್ಕೊಳ್ಳಲಿಕ್ಕೆ ಆಗದಂತ ವಿಚಾರ ಓಕೆನಾ ಅರ್ಥ ಓಕೆ ಏನ್ ಮಾಡ್ಬೇಕು ಈಗ ಗುರು ಬರುವವರಿಗೆ ವೇಟ್ ಮಾಡಿ ಮಾ ಅದಕ್ಕಿಂತ ಮುಂಚೆ ನೀವು ಸ್ವಲ್ಪ ಬಿಳಿ ಅಕ್ಕಿಯನ್ನ ದೇವಸ್ಥಾನಕ್ಕೆ ದಾನ ಮಾಡಿಮಾ ಅದು ವಿಜಯ ಅವರು ಚೆನ್ನಾಗಿರ್ತಾರೆ ಏನು ತೊಂದರೆ ಇಲ್ಲ ಒಳ್ಳೇದಾಗ್ಲಿ ತಾಯಿ ಓಕೆನಾ ಅಮ್ಮ ಗುರುದೇಶ ಬರೋದು ಏನು ಮಾಡಕ್ ಆಗಲ್ಲಮ್ಮ ಯಾಕಂದ್ರೆ ರಾಹು ಎಲ್ಲಿದ್ದಾನೆ ಗೊತ್ತಲ್ಲ ಟ್ವೆಲ್ತ್ ಹೌಸ್ ಅಲ್ಲಿ ಇದ್ದಾನಮ್ಮ ರಾಹು ಟ್ವೆಲ್ತ್ ಹೌಸ್ ಅಲ್ಲಿ ಇದ್ಕೊಂಡು ಮಾಂದಿ ಜೊತೆಗೆ ಕಾಂಬಿನೇಷನ್ ಅಲ್ಲಿದ್ದಾನಮ್ಮ ಆ ಕುಜನನ್ನ ಮೀಟ್ ಮಾಡ್ತಾ ಇದ್ದಾನಮ್ಮ ಅಥವಾ ಎಷ್ಟು ಸಂಘರ್ಷ ಅನುಭವಿಸಿರ್ತೀರಿ ಗೊತ್ತಾ ಈ ಹದಿನೆಂಟು ವರ್ಷಗಳಲ್ಲಿ ರೈಟ್ ಬಹಳಷ್ಟು ಸಂಘರ್ಷ ಆಗಿದೆ ಮದುವೆ ಜೊತೆ ಡಿಸ್ಟರ್ಬೆನ್ಸ್ ಆಗಿದೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿದೆ ಮಕ್ಕಳ ವಿಚಾರ ಸಮಸ್ಯೆ ಆಗಿದೆ ಹಿತೈಷಿಗಳು ಕೈಗೊಟ್ಟಿರ್ತಾರೆ ಎಲ್ಲ ಆಗಿದೆ ತಾನೇ ಅದು ಏನ್ ಮಾಡೋಣ ಈಗ ಅದು ಗುರುದೇಶ ಬರುವವರೆಗೆ ವೈಟ್ ಮಾಡಿ ಓಕೆನಾ ಗುರುದೇಶ ಬಂದಾಗ ಮೇ ಬಿ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಲ್ಲಿವರೆಗೆ ವೆಯ್ಟ್ ಮಾಡ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಒಳ್ಳೇದಾಗ್ಲಿ ಕರೆ ಮಾಡ್ತಕ್ಕೆ ಧನ್ಯವಾದಗಳು ಓಕೆನಾ ಓಕೆ ಓಕೆ ಬಂದ್ಮೇಣ ಹೋಗಿ ಗೊತ್ತಾಯ್ತು ಈಗ ಈಗ ಹೆಣ್ಣು ಮಕ್ಕಳ ವಿಚಾರದಲ್ಲಿ ತಕ್ಕ ಮಟ್ಟಿಗೆ ಅಂತ ಗೊತ್ತಾಯ್ತು ನಿಮಗೆ ಏನು ಬೇಕಂತ ಇನ್ನು ಬೇರೆ ಬೇರೆ ವಿಚಾರ ಇದೆ ಹೇಳ್ಕೊಡ್ತೇನೆ ಬಟ್ ನನಗೆ ಒಂದು ನನ್ನ ಮಗಳಿಗೆ ಒಳ್ಳೆ ವರ ಬರಬೇಕು ಅಲ್ವಾ ಅವ್ನು ಚೆನ್ನಾಗಿರಬೇಕು ಅವ್ನು ಓದಿರಬೇಕು ಅವ್ನು ಹಣ ಕ ಹಣವಂತನಾಗಿರ್ಬೇಕು ಅಥವಾ ಅವನಿಗೆ ಒಳ್ಳೆ ಕೆಲಸ ಇರಬೇಕು ಒಳ್ಳೆ ಬುದ್ಧಿ ಇರಬೇಕು ಅದನ್ನೆಲ್ಲ ಡಿಸೈಡ್ ಮಾಡೋದು ನಿಮ್ಮ ಮನೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತಾರೆ ರೈಟ್ ಓಕೆ ಅದನ್ನೆಲ್ಲ ಡಿಸೈಡ್ ಮಾಡಿ ನಿಮ್ಮ ಮನೆ ನೀವು ಡಿಸೈಡ್ ಮಾಡ್ತೀರಾ ಅಲ್ವಾ ನಿಮ್ಮಿಂದಾಗಿ ಆಗುತ್ತೆ ಬೇರೆ ಏನು ಕೂಡ ಆಗಲ್ಲ ಇವತ್ತು ನಿಮ್ಮ ಮಕ್ಕಳು ನಾನು ಹೇಳ್ತೀನಿ ನಿಮಗೆ ನಿಮ್ಮ ಒಂದು ಹೆಣ್ಣು ಮಕ್ಕಳು ಲವ್ ಮ್ಯಾರೇಜ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ ಅಥವಾ ಯಾರ ಜೊತೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ ಅನ್ಯ ಧರ್ಮೀಯರನ್ನ ಮದುವೆ ಆಗಿದ್ದಾರೆ ಅಂತ ಇಟ್ಕೊಳ್ಳಿ ಅಥವಾ ಈಗ ಮದುವೆಯಾಗಿ ಸಮಸ್ಯೆ ಅನುಭವಿಸ್ತಾರೆ ಅಂತ ಇಟ್ಕೊಳ್ಳಿ ಓಕೆನಾ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಈ ಪಾರ್ಟಲ್ಲಿ ಯಾತೋ ಟಾಯ್ಲೆಟ್ ಇದೆ ಯಾತೋ ಬಾತ್ರೂಮ್ ಇದೆ ಯಾತೋ ಬ್ಲೂ ಕಲರ್ ಇದೆ ಯಾತೋ ಬ್ಲ್ಯಾಕ್ ಕಲರ್ ಇದೆ ಆ ಪಾರ್ಟ್ ತಗ್ಗಾಗಿದೆ ಅಲ್ಲಿ ಬಾವಿ ಬಂದಿದೆ ಅಲ್ಲಿ ಬೋರಿಂಗ್ ಬಂದಿದೆ ಇದಂತೂ ಇದ್ದೇ ಇರ್ತದೆ ಅಥವಾ ಅಲ್ಲಿ ತೊರೆ ಹರಿತಾವಂಟಿಗೆ ಅದಕ್ಕೆ ನಿಮ್ಮ ಮಕ್ಕಳ ಮಗಳ ಮದುವೆ ಜೀವನ ಸರಿ ಇಲ್ಲ ಈಗ ಅರ್ಥ ಆಯ್ತಾ ನಿಮಗೆ ಈಗ ಏನು ಮಾಡಬೇಕಪ್ಪ ತಾಪುಡದೊಬ್ಬ ಏನು ಮಾಡಬೇಕು ಕೂಡಲೇ ಕೂಡಲೇ ಇದನ್ನು ಚೇಂಜ್ ಮಾಡಿ ಓಕೆನಾ ಇದಲ್ಲೇ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಿ ಮೇಂಟೈನ್ ಮಾಡಿದಾಗ ಅಲ್ಲಿ ನಿಮ್ಮ ಮಗಳ ಮದುವೆ ಜೀವನ ಏನು ಸುಸೂತ್ರವಾಗಿ ನಡೀಲಿಕ್ಕೆ ಆರಂಭ ಆಗುತ್ತೆ ಅಲ್ವಾ ಯಾರು ಬೇಕಾದ್ರೂ ಇದನ್ನು ನೋಡ್ಕೊಳ್ಬೋದು ಗೊತ್ತಾಯ್ತಾ ನಿಮಗೆ ಅದರಲ್ಲೂ ಹೇಳ್ತೀನಿ ನಿಮಗೆ ಯಾರಾದರೂ ಅನ್ಯ ಧರ್ಮೀಯರ ಜೊತೆಗೆ ಮದುವೆ ಆಗಿದ್ದಾರೆ ಅಥವಾ ನಿಮ್ಮ ಒಂದು ಕುಲವನ್ನು ಬಿಟ್ಟು ಬೇರೆಯವ್ರ ಜೊತೆಗೆ ಹೋಗಿದ್ದಾರೆ ನಿಮ್ಮ ಸಂಸ್ಕಾರವನ್ನು ಬಿಟ್ಟು ಬೇರೆ ಸಂಸ್ಕಾರ ಜೊತೆಗೆ ಹೋಗಿದ್ದಾರೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಟಾಯ್ಲೆಟ್ ಬಂದಿರ್ತದೆ ರೈಟ್ ಓಕೆನಾ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನನಗೆ ಮೆಸೇಜ್ ಮಾಡಿ ಹೌದಾ ಅಲ್ವಾ ಅಂತ ರೈಟ್ ಓಕೆ ಗೊತ್ತಾಗುತ್ತೆ ಕರೆಯಲ್ಲಿದ್ದರೆ ಜಸ್ಟ್ ಮಾತ್ರ ಮೇಡಮ್ ಹಲೋ ಯಾವುದು ಹೇಳಲಿಲ್ಲಮ್ಮ ಏನು ಮಾಡೋಣ ಈಗ ಅಲ್ವಾ ಹಾ ಯಾವುದು ಹೇಳಲಿಲ್ಲಮ್ಮ ಏನು ಮಾಡೋಣ ಈಗ ಹೇಳಿ ಈಗ ನೀವು ಹೇಳಬೇಕಷ್ಟೇ ಓಕೆ ಬಂದ್ಬೇಡೋಣ ಅಥವಾ ದಕ್ಷಿಣ ಗೊತ್ತಾಯಿದೆ ನಿಮಗೆ ಯಾವ ರೀತಿ ಇದು ಕೆಲಸ ಮಾಡಿದೆ ರೈಟ್ ಓಕೆನಾ ಯಾವಾಗ ಕರೆ ಮಾಡ್ತೀರಾ ಅಥವಾ ಕಾನ್ಸಂಟ್ರೇಷನ್ ಮಾಡಿ ಎಲ್ಲಿಂದ ಮಾತಾಡ್ತಾ ಇದ್ರಿ ಏನ್ ಮಾತಾಡಿದ್ರಿ ರೈಟ್ ಓಕೆನಾ ಅದು ಡಿಸ್ಟರ್ಬೆನ್ಸ್ ಆದ್ರೆ ಏನಾಗುತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಬರಬೇಕು ಡಿಸ್ಟರ್ಬೆನ್ಸ್ ಇರುತ್ತೆ ಸರಿಯಾಗಿರಲ್ಲ ದಾರಿ ಕಂಡು ಬರಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಎಲ್ಲಿ ಕರೆ ಮಾಡಿದ್ರೆ ಕಾನ್ಸನ್ಟ್ರೇಷನ್ ಮಾಡಿ ಕೂತ್ಕೊಳ್ಬೇಕಾಗುತ್ತೆ ಕರೆ ಯಾವಾಗ ಸ್ವೀಕಾರ ಮಾಡ್ತಾರೆ ಓಕೆನಾ ದಕ್ಷಿಣ ದಕ್ಷಿಣ ಆಗ್ನೇಯ ಭಾಗ ಗೊತ್ತಾಯ್ತು ನಾನು ಹೇಳ್ತೀನಿ ನಿಮಗೆ ನಿಮ್ಮ ಮಗಳಿಗೆ ಲವ್ ಮ್ಯಾರೇಜ್ ಆಗಿದೆ ಅನ್ಯ ಧರ್ಮೀಯರ ಜೊತೆಗೆ ಹೋಗಿದ್ದಾರೆ ಅನ್ಯ ಜಾತಿಯರ ಜೊತೆಗೆ ಹೋಗಿದ್ದಾರೆ ಅಥವಾ ಸಂಸ್ಕಾರ ಬಿಟ್ಟು ಬೇರೆ ಸಂಸ್ಕಾರಿಗಳ ಜೊತೆಗೆ ಹೋಗಿದ್ದಾರೆ ಅಂದಾಗ ಅಥವಾ ಅವ್ರಿಗೆ ಡಿವೋರ್ಸ್ ಆಗ್ತಾ ಉಂಟು ಡಿವೋರ್ಸ್ಗೆ ಅಪೀಲ್ ಮಾಡಿ ಟಾಯ್ಲೆಟ್ ಇರುತ್ತೆ ರೈಟ್ ಇದು ಅರ್ಥ ಚೆನ್ನಾಗಿದೆ ಟಾಯ್ಲೆಟ್ ಬಾತ್ರೂಮ್ ಅಥವಾ ಡಸ್ಟ್ ಬಿನ್ ಇಟ್ಕೊಂಡಿರ್ತೀರ ಡಂಪ್ ಓಕೆ ಗೊತ್ತಾಯ್ತ ಈಗ ಮಗನಿಗೆ ಮದುವೆ ಆಗಬೇಕು ಈ ಮೂಮೆಂಟ್ ಅಲ್ಲಿ ರೈಟ್ ಮಗನಿಗೆ ಮದುವೆ ಆಗ್ಬೇಕಾದ್ರೆ ಮಗನಿಗೆ ಸಂಬಂಧಪಟ್ಟಂತೆ ಆ ಒಂದು ಪತ್ನಿ ಅಂತ ಏನ್ ಅದು ನಿಮ್ಗೆ ಶುಕ್ರನಿಂದ ಬರುವಂತ ಶುಕ್ರ ಬಂದು ಪತಿ ಪತ್ನಿಕಾರಕ ಕುಜ ಬಂದು ಪತಿಕಾರಕ ಶುಕ್ರ ಬಂದು ಪತ್ನಿಕಾರಕ ರೈಟ್ ಈ ಪಾರ್ಟ್ ಇದು ಶುಕ್ರನ ಜಾಗ ಆಗ್ನೇಯ ಓಕೆ ಇದು ಶುಕ್ರ ಇಲ್ಲಿ ಶುಕ್ರನ ನೆಲೆ ಇರ್ತದೆ ಈ ಪಾರ್ಟ್ ಅಲ್ಲಿ ಓಕೆನಾ ಈಗ ಎಣಿಸ್ಕೊಳ್ಳಿ ನಿಮ್ಮ ಆಗ್ನೇಯ ಭಾಗದಲ್ಲಿ ಟಾಯ್ಲೆಟ್ ಬಂತು ಅಲ್ವಾ ಬ್ಲ್ಯಾಕ್ ಕಲರ್ ಬಂತು ಬ್ಲೂ ಕಲರ್ ಬಂತು ಅಲ್ವಾ ನೀವು ಎಣಿಸಿದ್ರೆ ಈಗ ಸರ್ ಏನ್ ಸರ್ ಬ್ಲಾಕ್ ಕಲರ್ ಬ್ಲೂ ಕಲರ್ ಏನಾದ್ರೂ ಅದೇನು ಸಮಸ್ಯೆನಾ ನಾ ನಾ ಸಮಸ್ಯೆ ಅಲ್ಲ ಇಲ್ಲಿ ಸಮಸ್ಯೆ ಅಷ್ಟೇ ಓಕೆನಾ ಅರ್ಥ ಆಗಿದೆ ಬ್ಲೂ ಕಲರ್ ಇಲ್ಲಿ ಸಮಸ್ಯೆ ಬ್ಲಾಕ್ ಕಲರ್ ಇಲ್ಲಿ ಸಮಸ್ಯೆ ಬೇರೆ ಕಡೆ ವಿಷಯ ಬೇರೆ ಓಕೆನಾ ಅದರ ವಿಷಯನೇ ಬೇರೆ ಅದು ವಾಸ್ತುವಿನ ಅದು ಅಲ್ವಾ ಅದು ವಿಷಯನೇ ಬೇರೆ ಅದಕ್ಕೋಸ್ಕರ ನಾನು ಹೇಳಿದ ಇಷ್ಟು ಕೇಳಿಸಿಕೊಳ್ಬೇಕು ಅಲ್ಲ ಎಲ್ಲಿ ಡೌಟ್ ಅಂತೂ ಬರುತ್ತಲ್ಲವ ಏನು ಸರ್ ಬ್ಲೂ ಕಲರ್ ಅಷ್ಟು ಪ್ರಾಬ್ಲಮೆಟಿಕಾ ಬ್ಲೂ ಕಲರ್ ಶನಿಯ ಬಣ್ಣದ ಅಷ್ಟು ಪ್ರಾಬ್ಲಮೆಟಿಕ ಅಂತ ಅಲ್ವಾ ಬ್ಲಾಕ್ ಕಲರ್ ಅಷ್ಟು ಪ್ರಾಬ್ಲಮೆಟಿಕ ಜಲ ಬಂದರೆ ಅಷ್ಟು ಪ್ರಾಬ್ಲಮ್ ಎಲ್ಲಿ ಬರಬೇಕು ಅಲ್ಲಿ ಬರಬೇಕಪ್ಪ ಹದಿನಾರು ದಿಕ್ಕುಗಳಿಗೆ ಹದಿನಾರು ದಿಕ್ಕಲ್ಲಿ ಎಲ್ಲೆಲ್ಲ ಬರಬೇಕು ಅಲ್ಲೆಲ್ಲ ಬರಬೇಕಾಗುತ್ತೆ ಅಲ್ವ ಬೇರೆ ಕಡೆ ಬರಲಿಕ್ಕಿಲ್ಲ ಇಂಥ ಪರಿಸ್ಥಿತಿ ಅಲ್ವಾ ಈಗ ಎಣಿಸ್ಕೊಳ್ಳಿ ನಿಮ್ಮ ನಿಮ್ಮ ಶುಕ್ರನ ಪಾಟಲ್ಲಿ ಅಲ್ವಾ ನಿಮ್ಮ ಮನೆಯಲ್ಲಿ ಮಗನಿಗೆ ಮದುವೆ ಆಗಬೇಕು ಶುಕ್ರನ ಪಾಠಲ್ಲಿ ಏನು ಬಂತೀಗ ಟಾಯ್ಲೆಟ್ ಬಂದ್ಬಿಡ್ತು ಅಲ್ವಾ ಲವ್ ಮ್ಯಾರೇಜ್ ಆಗ್ಬೋದು ಮೇ ಬಿ ಖಂಡಿತ ಅಥವಾ ಜೀವನ ಡೆಸ್ಟ್ರಾಯ್ ಆಗ್ಬೋದು ಮದುವೆ ಜನಕ್ಕೆ ಸಮಸ್ಯೆ ಆಗ್ಬೋದು ಅನತ್ರ ಡಿವೋರ್ಸ್ ಆಗ್ಬೋದು ಅಥವಾ ಅನ್ಯ ಧರ್ಮೀಯರ ಜೊತೆ ಮದುವೆ ಆಗ್ಬೋದು ಇಲ್ಲಿ ಟಾಯ್ಲೆಟ್ ಬಂದಾಗ ಆನಂತರ ಕೆಲವೊಮ್ಮೆ ಬಾತ್ರೂಮ್ ಬಂದಾಗ ಬ್ಲ್ಯಾಕ್ ಕಲರ್ ಬಂದಾಗ ಬ್ಲೂ ಕಲರ್ ಬಂದಾಗ ಪಾರ್ಟ್ ತಗ್ಗಾಗಿದ್ದಾಗ ಟಾಯ್ಲೆಟ್ ಪಿಟ್ ಮಾಡ್ಕೊಂಡಾಗ ಬೋರಿಂಗ್ ಬಂದಾಗ ಅಲ್ಲಿ ಬಾವಿ ಬಂದಾಗ ಅಲ್ವಾ ಈ ಪಾರ್ಟ್ ಕಟ್ಟಾಗಿದ್ದಾಗ ಇದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೆ ರೈಟ್ ತಾನೇ ಓಕೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಗನಿಗೆ ಮದುವೆ ಆಗಬೇಕು ಒಳ್ಳೆ ಹುಡುಗಿ ಬರಬೇಕು ಆವಾಗ ನೀವು ಆಗ್ನೇಯ ಭಾಗವನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿಡಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗಿ ಉಂಟು ಈಗ ಹೆಂಡ್ಸ್ಗಳು ನಿಮ್ಮ ಮಗನಿಗೆ ಲವ್ ಮ್ಯಾರೇಜ್ ಆಗಿದೆ ಒಂದು ವಿಚಾರ ನಿಮ್ಮ ಮಗನಿಗೆ ಲವ್ ಮ್ಯಾರೇಜ್ ಆಗಿದೆ ಅಥವಾ ಅನ್ಯ ಧರ್ಮೀಯರ ಜೊತೆಗೆ ಹೋಗಿದ್ದಾನೆ ಅಥವಾ ಬೇರೆ ಸಂಸ್ಕಾರವಂತ ನಿಮ್ಮ ಸಂಸ್ಕಾರ ಬೇರೆ ಅವರ ಸಂಸ್ಕಾರ ಅಂಥವ್ರ ಜೊತೆ ಮದುವೆ ಆಗಿದ್ದಾನೆ ನಮ್ಮನ್ನು ಹೇಳದೆ ಕೇಳದೆ ಮದುವೆ ಆಗಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆಗ್ನೇಯ ಭಾಗ ಪ್ರಾಬ್ಲಮೆಟಿಕ್ ಅಲ್ವಾ ಅಲ್ಲಿ ಬ್ಲಾಕ್ ಯಾವ ಬ್ಲೂ ಕಲರ್ ಯಾತೋ ಟಾಯ್ಲೆಟ್ ಯಾತು ಪಿಟ್ ಅಥವಾ ಡಸ್ಟ್ಬಿನ್ ಅಥವಾ ಡಂಪ್ ಮಾಡ್ಕೊಂಡಿರುವಂಥದ್ದು ಕ್ಲಕ್ಟರ್ ಇರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ತಾನೇ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ಅದಕ್ಕೆಲ್ವಾ ಆ ರೀತಿ ಆಗಿದ್ದು ಸುಮ್ಮನೆಂತೂ ಆಗಲ್ಲ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಏನ್ ಮಾಡ್ಬೇಕಾದಿತ್ತು ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರ ಎಲ್ಲಿಂದ ಆತ್ ಓಕೆ ಯಾರ ಬಗ್ಗೆ ತಿಳ್ಕೊಬ್ರಿ ನಿಮ್ಮ ಹೇಳಿಮ್ಮ get totally confused ಓಕೆ ಗೊತ್ತಾಯ್ತೀಗ ತೊ ಇಲ್ಲಿ ಏನ್ ಗೊತ್ತಾ ಈ ಪಾರ್ಟನ್ನ ಮೇಂಟೈನ್ ಮಾಡಬೇಕಾಗಿದೆ ರೈಟ್ ತಾನೇ ಅಲ್ಲಿ ಬ್ಲಾಕ್ ಕಲರ್ ಬರಬಾರ್ದು ಬ್ಲೂ ಕಲರ್ ಬರಬಾರ್ದು ಟಾಯ್ಲೆಟ್ ಬರಬಾರ್ದು ಅದನ್ನೆಲ್ಲವನ್ನೂ ಕೂಡ ಮೇಂಟೈನ್ ಮಾಡ್ಬೇಕಾದಂತ ಅನಿವಾರ್ಯದ್ದು ಮಗನಿಗೆ ಮದುವೆ ಮಾಡ್ಬೇಕಾದ್ರೆ ಅನೇಕ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಈ ಪಾರ್ಟ್ ಉಂಟಲ್ವಾ ನಿಮ್ಮ ಜಾತಕದ ಶುಕ್ರನನ್ನ ನಿಭಾಯಿಸುತ್ತೆ ನಿಮ್ಮ ಶುಕ್ರ ಹೇಗಿದ್ದಾನೆ ಜಾತಕದಲ್ಲಿ ಅದನ್ನು ತೋರಿಸ್ಕೊಡುತ್ತೆ ಒಂದು ವೇಳೆ ಶುಕ್ರ ಚೆನ್ನಾಗಿದ್ದಾನೆ ಇಲ್ಲಿ ಟಾಯ್ಲೆಟ್ ಮಾಡ್ಕೊಂಡ್ರಿ ಶುಕ್ರ ಚೆನ್ನಾಗಿದ್ದಾನೆ ಅವನು ಕೆಟ್ಟ ಹೋಗ್ಬಿಟ್ಟ ಈಗ ಅಲ್ಲಿಂದ ಅಲ್ಲಿಂದ ಕೂಡ ಸಮಸ್ಯೆ ಕ್ರಿಯೇಟ್ ಆಯ್ತು ಏನ್ ಮಾಡ್ತೀರಾ ಈಗ ರೈಟ್ ಆಗದೆ ಒಂದು ಸುಲಭ ಐಡಿಯಾ ಏನಿರ್ತದೆ ಮಗಳಿಗೆ ಮತ್ತೆ ಮಗನಿಗೆ ಮದುವೆ ಆಗ್ಬೇಕು ಹಾಗಾದ್ರೆ ಮನೆಯಲ್ಲಿ ದಕ್ಷಿಣದ ಭಾಗ ಮತ್ತೆ ಆಗ್ನೇಯ ಭಾಗ ಇಷ್ಟು ಪಾರ್ಟ್ ಅನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಪ್ರತಿಯೊಬ್ಬ ತಂದೆ ತಾಯಿಗಳ ಕೂಡ ಉಂಟು ಅರ್ಥ ಆಯ್ತಾ ನಿಮಗೆ ಈಗ ಈಗ ಎಣಿಸ್ಕೊಳ್ಳಿ ಸರ್ ನನಗೆಂದು ಇಂಟ್ರೆಸ್ಟ್ ಇದೆ ಗಂಡನಿಗೆ ಅದು ಗೊತ್ತೇ ಇಲ್ಲ ಏನು ಅಂತ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಓಕೆ ಮಕ್ಕಳಿಗೆ ಇದೆ ಅನುಭವಿಸ್ತಾರೆ ಏನು ಮಾಡೋಕ್ಕಾಗಲ್ಲ ನೀವು ಸುಮ್ಮನೆ ಇದ್ದು ಬಿಡಿ ರೈಟಾ ಓಕೆನಾ ಕೆಲವರಿಗೆ ಮನೆ ವಾಸ್ತು ಬಗ್ಗೆನೇ ಗೊತ್ತಿರಲ್ಲ ಜ್ಯೋತಿಷ ಬಗ್ಗೆ ಅದೆಲ್ಲ ಸುಳ್ಳು ಅದೆಲ್ಲ ಹಾಗೆ ಅದೆಲ್ಲ ಹೀಗೆ ಅಂತ ಹೇಳ್ಬೇಡಿ ಓಕೆ ಪರವಾಗಿಲ್ಲ ಹೇಳಿ ಯಾಕಂದರೆ ನಿಮ್ಮ ಮಕ್ಕಳಿಗೆ ಅನುಭವಿಸ್ಲಿಕ್ಕೆ ಅದಕ್ಕೋಸ್ಕರ ನಿಮಗೆ ಅದು ಬುದ್ಧಿನೇ ಬರ್ತಾಯಿಲ್ಲ ಏನು ಮಾಡ್ಬೇಕಂತ ಈ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗಿರ್ತದೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಹಾಂ ಓಕೆ ಬೆಂಗೇರಿಯಿಂದ ಓಕೆ ಯಾರು ನಿಮ್ಮ ಹೆಸರು ಹೇಳಿ ಸರ್ ಏನು ದೇವ್ರೆ ಒಂದು ಕರೆ ಕೂಡ ಸರಿ ಬರ್ತಾ ಇಲ್ಲ ಮೇಲೆ ಯಾವುದೋ ಕೇಳ್ತಾ ಇಲ್ಲ ಯಾವುದು ಏನು ಮಾತಾಡ್ದು ಗೊತ್ತಾಗಲ್ಲ ಯಾವುದೋ ಕಾನ್ಫಿಡೆನ್ಸ್ ಇಲ್ಲ ಅವರಲ್ಲಿ ಈ ಪರಿಸ್ಥಿತಿ ರೈಟಾ ದಯವಿಟ್ಟು ಕರೆ ಕರೆಕ್ಟಾಗಿ ಮಾಡಿಪ್ಪ ಕರೆ ಯಾರಾದರೂ ಮಾಡ್ಲಿಕ್ಕೆ ಉಂಟು ಸ್ವಲ್ಪ ಅಂತ ದಯವಿಟ್ಟು ಇಂಥ ಕರೆಗಳನ್ನು ಒಳಗೆ ನನಗೆ ಪಾಸ್ ಮಾಡಬೇಡಿ ಮೇಡಮ್ ಸುಮ್ಮನೆ ಇರಿಟೇಷನ್ ರೈಟಾ ಮಾತಾಡಿದ್ದು ಕೇಳಿಸ್ತಾ ಇಲ್ಲ ಏನಿಲ್ಲ ಅವರೇ ಟೋಟಲಿ ಕನ್ಫ್ಯೂಸ್ ಕರೆ ಮಾಡುವವ್ರೆ ಓಕೆ ಗೊತ್ತಾಯಿತು ನಿಮಗೆ ಈಗ ಅಲ್ವಾ ತೋ ತೋ ಏನು ಮಾಡಬೇಕಾಗುತ್ತೆ ಇದನ್ನಿಷ್ಟು ಪಾಠನ ನೀವು ಮೇಂಟೈನ್ ಮಾಡಬೇಕಂತ ಅನಿವಾರ್ಯತೆ ನೋಡಿ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ಯಾವಾಗ ನಿಮಗೆ ಶುಕ್ರನ ಪಾಟ್ ತೊಂದರೆಗೊಳಗಾಗುತ್ತಲ್ಲೋ ಈ ಇದನ್ನು ಇದನ್ನ ಅಗ್ನಿಮೂಲೆ ಅಂತ ಕರಿತೀವಲ್ವಾ ಅಂದ ಅನಂತರ ದಕ್ಷಿಣದ ಭಾಗ ಇದೆ ಇಷ್ಟು ಕೂಡ ಅಗ್ನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾರೆ ರೈಟ್ ತಾನೇ ಈ ಪಾಟ್ ಯಾಕೆ ಬ್ಯಾಲೆನ್ಸ್ ಇರಬೇಕು ಗೊತ್ತಾ ನೀವೇನು ಅಲ್ಲಿ ಸಪ್ತಪದಿ ತುಳಿತೀರ ಅಲ್ವಾ ಸಪ್ತಪದಿ ರೈಟ್ ಆ ಸಪ್ತಪದಿ ತುಳಿಬೇಕಾದ್ರೆ ಅಲ್ವಾ ಅಗ್ನಿಯನ್ನ ಸಾಕ್ಷಿಯಾಗಿ ಇಟ್ಕೊಂಡು ಸಪ್ತಪದಿ ತುಳಿತೀರಾ ಆ ಅಗ್ನಿಯನ್ನ ಇಟ್ಕೊಂಡು ಸಪ್ತಪದಿ ತುಳಿಲಿಕ್ಕೆ ಇದು ಚೆನ್ನಾಗಿ ಕೆಲಸ ಮಾಡ್ಲೇಬೇಕಲ್ವಾ ಹಂಡ್ರೆಡ್ ಪರ್ಸೆಂಟ್ ಇದು ಚೆನ್ನಾಗಿ ಕೆಲಸ ಮಾಡಿ ಸಪ್ತಪದಿ ತುಳಿಲಿಕ್ಕಿಲ್ಲ ಅಲ್ವಾ ಪೊಲೀಸ್ ಸ್ಟೇಷನ್ ಓ ಮದುವೆ ಆಗ್ಬೋದು ಏನು ಮಾಡ್ತೀರಾ ಈಗ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ನೀವು ತುಂಬ ಅಹಂಕಾರಕ್ಕೆ ಒಳಗಾಗಬೇಡಿ ಅಲ್ವಾ ಅದು ಇಲ್ಲ ಅದನ್ನು ನಂಬುವುದಿಲ್ಲ ಅದು ಹಾಗೆ ನೀವು ನಂಬಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ರೈಟಾ ಸೂರ್ಯ ಉದಯ ಆಗುವುದು ಹಾಗೆ ಆಗ್ತಾನೆ ಸಂಜೆ ಮುಳುಗುವ ಮುಳುಗೇ ಮುಳುಗ್ತಾನೆ ಪ್ರಪಂಚ ಏನು ಆಚೆ ಈಚೆ ಆಗಲ್ಲ ಮತ್ತು ನಿಮಗೆ ಅನುಭವಿಸಲಿಗೊಂಡು ಯಾರೂ ಏನು ಮಾಡೋಕ್ಕಾಗಲ್ಲ ರೈಟ್ ತಾನ ನಾನು ಕೆಲವೆಲ್ಲ ನೋಡಿರ್ತೇನೆ ನಮಗೆ ಅದು ನಂಬಿಗಿಲ್ಲನೋ ಓಕೆ ಮಾಡಿ ನಮಗೇನು ಸಮಸ್ಯೆ ಇಲ್ಲ ಅದರಲ್ಲಿ ರೈಟಾ ಬಟ್ ಇದನ್ನು ನೆನಪಿಡಿ ಹಾಗೆ ಪಂಚತತ್ವಗಳು ಈ ಬಾಡಿಯನ್ನು ಹೇಗೆ ನಿಯಂತ್ರಣ ಮಾಡ್ತವೆ ಸೇಮ್ ಅಲ್ಲಿ ಪಂಚತತ್ವಗಳು ಇಲ್ಲಿ ಕೂಡ ಅದನ್ನು ನಿಯಂತ್ರಣ ಮಾಡಿಯೇ ಮಾಡ್ತವೆ ಅದರಲ್ಲಿ ಯಾವುದೇ ತತ್ವ ವೀಕ್ ಆದರೂ ಕೂಡ ಏನಾಗುತ್ತೆ ಅದಕ್ಕೆ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸಲೇಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಅರ್ಥ ಆಗುತ್ತಾ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇವತ್ತು ಜೀವನವನ್ನ ಬಹಳ ಸುಸೂತ್ರ ರೀತಿಯಲ್ಲಿ ಇಟ್ಕೊಳ್ಬೇಕು ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಮಕ್ಕಳನ್ನ ಇಟ್ಕೊಳ್ಬೇಕು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಮದುವೆ ಆಗಬೇಕು ಅವ್ರ ಸುಖ ಜೀವನ ನಡೆಸಬೇಕು ಆಗದೆ ಇದೆಲ್ಲ ಬ್ಯಾಲೆನ್ಸ್ ಸ್ಟೇಜ್ ಇರಬೇಕು ತಾನೇ ಅಲ್ವಾ ಇದೆಲ್ಲ ನೋಡಿ ಇದೆಲ್ಲ ಬ್ಯಾಲೆನ್ಸ್ ಇಲ್ಲಾಂದ್ರೆ ಅವರ ಅವರ ಬಾಲ್ಯದ ಜೀವನಕ್ಕೆ ಸಂಬಂಧ ಇದೆಲ್ಲ ಅಷ್ಟು ಮ್ಯಾಟ್ರ್ ಆಗೋದಿಲ್ಲ ಮದುವೆ ಆಗುವ ಸಂದರ್ಭದಲ್ಲಿ ಮುಂದಿನ ಜೀವನದಲ್ಲಿ ಇದು ಬಹಳಷ್ಟು ಆಗುತ್ತೆ ಬಹಳಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಅಲ್ವಾ ಈಗ ಎನ್ಸ್ಕೊಳ್ಳಿ ನಿಮಗೆ ಈ ಅಗ್ನಿಯ ಪಾಠ ಇಷ್ಟು ಪಾಠಗಳು ತೊಂದರೆ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಅನಂತರ ಬ್ಲಡ್ ಪ್ರಾಬ್ಲಮ್ ಒಡ ಹುಟ್ಟಿದವರ ಜೊತೆಗೆ ಸಮಸ್ಯೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು ಅಲ್ವಾ ಶುಗರ್ ಬರುವಂತದ್ದು ಇದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿ ಆಗುತ್ತಲ್ವಾ ಮನೆಯಲ್ಲಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಓಕೆನಾ ಹಾಗಾದ್ರೆ ಮಗಳು ಮತ್ತೆ ಮಗನಿಗೆ ಮದುವೆ ಆಗಿ ಅವ್ರು ಒಳ್ಳೆ ಜೀವನ ನಡೆಸಬೇಕಾದ್ರೆ ಇಲ್ಲಿ ಏನೇ ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಯಾರಾದ್ರೂ ಎಕ್ಸ್ಪರ್ಟ್ ಜನ ಕರ್ಸ್ಕೊಂಡು ಬನ್ನಿ ಅಲ್ವಾ ನಾಲ್ಕು ಮೂಲೆನೆ ವಾಸ್ತು ವಾಸ್ತುತಜ್ಞಾನ ಇದು ಸಾಧ್ಯನೇ ಇಲ್ಲ ಮಾಡ್ಲಿಕ್ಕೆ ಅವ್ರು ಬಂದು ನಾಲ್ಕು ಮೂಲೆ ನೋಡಿಕೊಂಡು ವಾಸ್ತು ಎಲ್ಲ ಸರಿ ಇದೆ ಅಂತ ಹೇಳಿ ಹೋಗ್ತಾರೆ ಅದು ಆಗದಂತ ವಿಚಾರ ಬಟ್ ಯಾರಲ್ಲ ಮಹಾವಾಸ್ತು ತಜ್ಞರಿದ್ದಾರೆ ಅವರನ್ನ ಕರ್ಸ್ಕೊಂಡು ಬಂದು ನೀವು ನೀವು ಏನಾದ್ರು ಮಾಡಬಹುದು ಇದನ್ನ ಮೇಂಟೈನ್ ಮಾಡ್ಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಅಷ್ಟನ್ನೊಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ನಾ ಗೊತ್ತಾಯ್ತೀಗ ನಂತರ ನಾನು ಹೇಳ್ತೀನಿ ನಿಮಗೆ ಅಗ್ನಿಯನ್ನು ಸಾಕ್ಷಿಯಾಗಿ ಇಟ್ಕೊಂಡು ನಿಮಗೆ ಸಾತ್ ಫೇರೆ ಅಲ್ವಾ ಏಳು ಸಪ್ತಬದಿ ತುಳಿಬೇಕಂದಾಗ ಈ ಪಾರ್ಟ್ ಚೆನ್ನಾಗಿಲ್ಲ ಸಪ್ತಬದಿ ತುಳಿಲಿಕ್ಕೆ ಆಗಲ್ಲ ಅವಾಗ ಏನಾಗಿದೆ ಲವ್ ಮ್ಯಾರೇಜ್ ಆಗುವಂಥದ್ದು ಓಡಿ ಹೋಗಿ ಮದುವೆ ಆಗುವಂಥದ್ದು ಪೊಲೀಸ್ ಸ್ಟೇಷನಲ್ಲಿ ಮದುವೆ ಆಗುವಂಥದ್ದು ಹಾರ ಬದಲಾವಣೆ ಮಾಡಿ ಹಾಗೇನೆ ಮದುವೆ ಸುಮ್ಮ ಸುಮ್ಮನೆ ಸುಮ್ಮನೆ ಮಾಡಿ ಕಟ್ಟುವಂಥದ್ದು ಇದೆಲ್ಲ ಘಟನೆಗಳು ಘಟಿಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾಕಂದರೆ ಸಪ್ತಬದಿ ತುಳಿಲಿಕ್ಕೇನೆ ಬಿಟ್ಟಿಲ್ಲ ನಿಮಗೆ ಅಲ್ವಾ ನಿಮಗೆ ಅಗ್ನಿಯ ಅಗ್ನಿಯನ್ನು ಸಾಕ್ಷಿಯಾಗಿ ಇಟ್ಕೊಂಡು ಮದುವೆ ಆಗಲಿಕ್ಕೆ ಆಗಿಲ್ಲ ಆ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ಇದನ್ನು ನಾನು ಪ್ರಾಕ್ಟಿಕಲ್ ಆಗಿ ಹಲವಾರು ಮನೆಗಳಲ್ಲಿ ನೋಡಿರುವಂಥದ್ದು ಯಾರೆಲ್ಲ ನನಗೆ ಇಷ್ಟವರೆಗೆ ಕಂಪ್ಲೇಂಟ್ ಮಾಡಿದ್ದಾರೆ ಆ ನನ್ನ ಮಗಳ ಮದುವೆ ಜೀವನ ಸರಿ ಇಲ್ಲ ಮಗನ ಮದುವೆ ಜೀವನ ಸರಿ ಇಲ್ಲ ಅವಾಗೆಲ್ಲ ಇಲ್ಲಿ ಸಮಸ್ಯೆ ಇಲ್ಲಿ ಬಂದು ಸಮಸ್ಯೆ ಬಂದಿರೋದನ್ನ ನಾವು ಕಂಡಿದ್ದೇವೆ ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಅರ್ಥ ಆಯಿತು ಅಂದಿಟ್ಕೊಳ್ತೀರಿ ಅದಕ್ಕೋಸ್ಕರ ಒಂದೇದಾಗಿ ನೆನ್ಪಿಟ್ಕೊಳ್ಳಿ ಮಗಳಿಗೆ ಅಥವಾ ಮಗನಿಗೆ ಮದುವೆ ಮಾಡಬೇಕು ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ದೇವರ ಕೋಣೆಯನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ ಆನಂತರ ಪೇಂಟನ್ನು ಚೇಂಜ್ ಮಾಡಿ ಆನಂತರ ಈ ಪಾಠನ ಭಾಳ ನೀಟಾಗಿ ಇಟ್ಕೊಳ್ಳಿಕ್ಕೆ ಅಂತೂ ಮಾಡ್ಬೋದು ರೈಟ್ ಅಷ್ಟೊಂದು ಮಾಡಿ ಒಳ್ಳೆಯ ದಿನ ನೋಡಿ ನೀವು ಜಾತಕನ ಹೊರಗಾಗಿ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸಿರು ಓಕೆ ಓಕೆನಾ ಗೋದಾಯಿತು ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಂಡು ಖಂಡಿತ ಖಂಡಿತ ಹಂಚಿಕೊಳ್ತೇನೆ ಮಾತ್ರ ನೆನಪಿಟ್ಕೊಳ್ಳಿ ಇದು ಇಷ್ಟೇ ಅಲ್ಲ ಅಲ್ಲ ಇದು ಇಷ್ಟೇ ಅಲ್ಲೇ ನೈರುತ್ಯದ ಭಾಗ ಕೂಡ ಇಲ್ಲಿ ಕೆಲಸ ಮಾಡುತ್ತೇನೆ ನೈಋತ್ಯದ ಭಾಗ ಡಿಸ್ಟರ್ಬೆನ್ಸ್ ಆದಾಗ ಏನಾಗುತ್ತೆ ನಿಮಗೆ ರಿಲೇಷನ್ಶಿಪ್ ಮಾಡ್ಲಿಕ್ಕೆ ಪೂರ್ವದ ಭಾಗ ಈ ಪೂರ್ವದ ಭಾಗ ಡಿಸ್ಟರ್ಬೆನ್ಸ್ ಇದ್ದಾಗ ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಅಟ್ಯಾಚ್ಮೆಂಟ್ ಅನ್ನು ಕೊಡುವುದಿಲ್ಲ ಅಥವಾ ಬಾಹ್ಯ ಜಗತ್ತಿನ ಜೊತೆ ಕನೆಕ್ಟ್ ಮಾಡಲಿಕ್ಕೆ ಬಿಡಲ್ಲ ಅಂದ್ರೆ ನಾನು ಇಷ್ಟು ಜನರಿಗೆ ಹೇಳಿರ್ತೇನೆ ಮದುವೆಗೆ ಸಂಬಂಧಪಟ್ಟಂತೆ ಯಾವ್ದು ಕೂಡ ಆಗ್ತಾನಲ್ಲ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿದೆ ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ವಿವರವಾದ ವಿವರಣೆಯನ್ನು ನೀಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ ಸಮಯ ಮೀರ್ತಾ ಉಂಟು ಏನು ಮಾಡಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ